जन्माद्यस्य यतोन्वयाद् इतरतः अर्थे स्वभिज्ञस्वराट् तेने ब्रह्म हृदय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि तं प्रव्रजन्तमनुपेतमपेतकृत्यं द्वैपायनो विरहकातरः आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। ಭಾಗವತ ಮುಖ್ಯವಾಗಿ ಕೃಷ್ಣನ ಕಥೆಯನ್ನು ಬಿತ್ತರಿಸುವುದಕ್ಕೆ ಬದ್ಧವಾದವು. ಶೌನಕಾದಿಗಳು ಸೂತ ಪುರಾಣಿಕನಲ್ಲಿ ಕೇಳುವಾಗ ಕೃಷ್ಣನ ಕಥೆಯನ್ನು ಹೇಳುವಂತ ಶೌನಕಾದಿಗಳೇ ಕೇಳಿದ್ದರು. ಅಂದರೆ ಕೃಷ್ಣನ ಕಥೆಯನ್ನು ಹೇಳುವುದು ಕೇಳುವವರ ಅಪೇಕ್ಷೆಯನ್ನು ಈಡೇರಿಸಿದ ಹಾಗೆ. ಆಧ್ಯಾತ್ಮಿಕವಾದ ಲೆಕ್ಕ ಉಂಟಲ್ಲ, ಅದು ನಾವು ಕಲಿತ ಲೆಕ್ಕ ಅಲ್ಲ. ನಾವು ಕಲಿತ ಲೆಕ್ಕವನ್ನು ಮರೆತರೆ ನಮ್ಮಲ್ಲಿ ಹುಟ್ಟಬಹುದಾದ ಒಂದು ವಿಶೇಷವಾದ ಲೆಕ್ಕ ಅದು. ಸೊ ಇದೇನು ಹೇಳ್ತಾರೆ ಅಂದರೆ, ಈ ಇಡೀ ಲೋಕ ವ್ಯವಹಾರ ಒಂದು ಬಹಳ ದೊಡ್ಡ ಒಂದು ಮರ ಬೀಜದಿಂದ, ಒಂದು ಬೀಜದಿಂದ ಈ ಒಂದು ಮರ ಇಷ್ಟು ಬೆಳೆಯಿತು. ಏಕಾಯನೋಸವು ದ್ವಿಫಲ, ದ್ವಿಫಲ ಅಂದರೆ ಎರಡು ಹಣ್ಣಿದೆ ಇದರಲ್ಲಿ. ಈ ಒಂದು ಬೀಜದಲ್ಲಿ ಹುಟ್ಟುವಂಥ ಗಿಡ ದೊಡ್ಡ ಮರವಾಗ್ತದಲ್ಲ, ಈ ಮರದಲ್ಲಿ ಎರಡೇ ಹಣ್ಣು, ಮೂರನೆಯದಿಲ್ಲ. ಎರಡು ಹಣ್ಣು ಯಾವುದು? ಎರಡು ಹಣ್ಣು ಯಾವುದು ಅಂತ ಕೇಳಿದರೆ, ಒಂದು ಶ್ರೇಯಸ್ಸು ಮತ್ತು ಒಂದು ಪ್ರೇಯಸ್ಸು ಅಂತ. ಶ್ರೇಯಸ್ಸು ಅಂದರೆ ಶ್ರೇಯಸ್ಸು ಅಂತ ಹೇಳಿ, ಪ್ರೇಯಸ್ಸು ಅಂದರೆ ಏನು? ಪ್ರೇಯಸ್ಸು ಅಂದರೆ ನಮಗೆ ಪ್ರಿಯವಾದದ್ದು ಅಂತ ಅರ್ಥ. ಆ ಅರ್ಥವೇ ಹಾಗೆ, ಪ್ರೇಯಸ್ಸು ಅಂದರೆ ಪ್ರಿಯವಾದದ್ದು, ಆಪ್ಯಾಯನ, ನಮಗೆ ಬೇಕು ಬೇಕಾದದ್ದು, ನಮ್ಮ ಬಯಕೆಗಳನ್ನೆಲ್ಲ ಈಡೇರಿಸುವಂಥದ್ದು. ನಮ್ಮ ಬಯಕೆಗಳನ್ನೆಲ್ಲ ಇಟ್ಟರೆ, ಅದನ್ನೆಲ್ಲ ಒಂದು ರಾಶಿ ಮಾಡಿಟ್ಟರೆ ಅದಕ್ಕೆ ಪ್ರೇಯಸ್ಸು ಅಂತ ಹೆಸರು. ನಮಗೆ ಬಹಳ ಪ್ರಿಯವಾಗಿರತಕ್ಕ ಸಂಗತಿ ಭೋಗ ಅಂತ ಅರ್ಥ ಅದಕ್ಕೆ. ಆಮೇಲೆ ಮತ್ತೆ ಒಂದು ಶ್ರೇಯಸ್ಸು ಅಂತ ಅಂದರೆ, ಶ್ರೇಯಸ್ಸು ಅಂದರೆ, ಶ್ರೇಯಸ್ಸು ಅಂದರೆ ನಮಗೆ ಬೇಕಾದದ್ದೋ, ನಾವು ಬಯಸಿದ್ದೋ, ನಮಗೆ ಪ್ರಿಯವಾದದ್ದೋ ಅಂತಲ್ಲ. ನಮಗೆ ನಿಜವಾಗಿ ಯಾವುದು ಒಳ್ಳೆಯದು ಅದಕ್ಕೆ ಶ್ರೇಯಸ್ಸು ಅಂತ ಹೆಸರು. ನಿಜವಾಗಿ ಒಳ್ಳೆಯದು ಯಾವುದು ಅಂತ ಕೇಳಿದರೆ, ನಮಗೆ ಯಾವುದೆಲ್ಲ ಪ್ರಿಯ ಅಂತ ನಾವು ಭಾವಿಸ್ತೇವೋ ಅದಕ್ಕಿಂತ ಅದು ಬೇರೆಯಾಗಿರ್ತದೆ. ನಮಗೆ ಪ್ರಿಯ ಅಂತ ಭಾವಿಸುವುದು ಎಲ್ಲವೂ ಕೂಡ ನಮಗೆ ಒಳ್ಳೆಯದೇ ಆಗಿರುತ್ತದೆ ಅಂತ ಅದು ನಮಗೆ ಈಗ ಅದು ನಮಗೆ ಗೊತ್ತಾಗೋದಿಲ್ಲ. ನಮಗೆ ಬೇಕಾದದ್ದನ್ನು ನಾವು ಪಡೆದುಕೊಂಡ ಮೇಲೆ ಕೊನೆಗೆ ಗೊತ್ತಾಗ್ತದೆ ಇದು ಇಷ್ಟೇ ಅಂತ. ಶ್ರೇಯಸ್ಸು ಉಂಟಲ್ಲ, ಅದು ನಮಗೆ ನಿಜವಾಗಿ ನಮ್ಮ ವ್ಯಕ್ತಿತ್ವಕ್ಕೆ, ನಮ್ಮ ಅಂತರಂಗಕ್ಕೆ ನಮಗೆ ನಿಜವಾಗಿ ಬೇಕಾದದ್ದು. ಇದು ನಮಗೆ ಬೇಕು ಅಂತ ನಾವು ಬಯಸಿದ್ದು. ಆದ್ದರಿಂದ ಎರಡು ರೀತಿಯ ಎರಡೂ ಕೂಡ ಒಂದೇ ಬದುಕಿನಲ್ಲಿ ನಮಗೆ ಕಾಣುವಂಥದ್ದು. ದ್ವಿಫಲ, ಎರಡು ರೀತಿಯ ಹಣ್ಣು, ಒಂದು ಪ್ರಿಯವಾದದ್ದು, ಒಂದು ನಿಜವಾಗಿ ಒಳ್ಳೆಯದಾದದ್ದು, ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಅಂತ. ತ್ರಿಮೂಲ, ತ್ರಿಮೂಲ ಅಂದರೆ ಮೂರು ರೀತಿ ಇದೆ ಅದರಲ್ಲಿ. ಅದ್ಯಾವುದು? ಅದು ತ್ರಿಗುಣ ಅಂತ, ಒಂದು ಸತ್ವ, ಒಂದು ರಾಜಸ, ಒಂದು ತಮಸ್ಸು. ಜಡ ಆಕ್ಟಿವಿಟಿ, ಆಮೇಲೆ ಸಮಾಧಾನ. ಒಂದು ಸತ್ವ, ಒಂದು ರಾಜಸ, ಒಂದು ತಮಸ್ಸು, ಇದು ಪ್ರತಿಯೊಬ್ಬರಲ್ಲೂ ಇದೆ. ಇದು ಇಷ್ಟೇ ಅಲ್ಲ, ಇದಕ್ಕೆ ಎಷ್ಟು ಯಾವ ರೀತಿಯ ಕಾಂಬಿನೇಷನ್ಗಳು ಉಂಟು ಅಂತ ಹೇಳಿದರೆ ಆ ಕಾಂಬಿನೇಷನ್ಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ಪೂರ್ತಿಯಾಗಿ ಸಾತ್ವಿಕರಾದವರು ಯಾರೂ ಇಲ್ಲ, ಪೂರ್ತಿಯಾಗಿ ರಾಜಸರಾದವರು ಯಾರೂ ಇಲ್ಲ, ಪೂರ್ತಿಯಾಗಿ ತಾಮಸರಾದವರೂ ಇಲ್ಲ. ಪ್ರತಿಯೊಬ್ಬರಲ್ಲಿಯೂ ಇದು ನಾನಾ ರೀತಿಯ ಕಾಂಬಿನೇಷನ್ಗಳಲ್ಲಿದೆ. ಸಾಮಾನ್ಯವಾಗಿ ಹೇಗೆ ಅಂದರೆ, ತಾಮಸ ಅಂತ ಹೇಳಿದರೆ ಏನು? ತಾಮಸ ಅಂತ ಹೇಳಿದರೆ ಜಡ, ಆಲಸ್ಯ, ನಾಳೆ ಮಾಡಿದರೆ ಆಯಿತು, ಮುಂದಕ್ಕೆ ಹಾಕೋದು, ಆ್ಯಕ್ಟಿವಿಟಿಯೇ ಇಲ್ಲ, ಆ್ಯಕ್ಟಿವಿಟಿಯೇ ಇಲ್ಲ, ನೋಡುವ ಅಂತ ಮಾಡಲಿಕ್ಕೆ ಇಲ್ಲ. ಸಾಮಾನ್ಯವಾಗಿ ನೋಡಿ ಹೇಗಿರ್ತದೆ ಅಂದರೆ, ಸಾತ್ವಿಕರು ಏನೂ ಮಾಡದೆ ತಮ್ಮಷ್ಟಕ್ಕೆ ತಾವು ಸುಮ್ಮನೆ ಇದ್ದರೆ, ಇವತ್ತು ನಾನು ನನ್ನ ಸ್ನೇಹಿತರ ಹತ್ರ ಮಾತಾಡುವಾಗ ನಿಮ್ಮಷ್ಟಕ್ಕೆ ನೀವು ಸುಮ್ಮನೆ ಇರಿ ಅಂತ ಹೇಳಿದೆ. ಈಗ ಸುಮ್ಮನೆ ಇರುವುದು ಸಾತ್ವಿಕವೂ ಆಗಬಹುದು, ತಾಮಸವೂ ಆಗಬಹುದು. ನಮ್ಮಷ್ಟಕ್ಕೆ ನಾವು ಸಾತ್ವಿಕ ಮನುಷ್ಯ. ಸಾಮಾನ್ಯವಾಗಿ ನಮ್ಮಲ್ಲಿ ಯಾವ ರೀತಿಯ ಭಾವನೆ ಉಂಟು ಅಂದರೆ, ಸಾತ್ವಿಕ ಅಂದರೆ ಯಾರು ಅಂದರೆ, ಯಾರಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅವನನ್ನು ನಾವು ಸಾತ್ವಿಕ ಅಂತ ಹೇಳೋದು.
ಒಂದು ಸಾತ್ವಿಕ ಪ್ರಾಣಿ ಅಂತ, ಬಡಪಾಯಿ ಒಂದು ಸಾತ್ವಿಕ ಮನುಷ್ಯ, ಒಂದು ಸಾತ್ವಿಕ ಮನುಷ್ಯ, ಅವರದ್ದೇನು ಹೆದರಿಕೆ ಇಲ್ಲ ಅಂತ. ಅಂದರೆ ಅವರೇನು ಅವರ ಆ್ಯಕ್ಟಿವಿಟಿಯೇ ಇಲ್ಲ, ಚಟು ಇದು ಸಾತ್ವಿಕತೆ ಅಲ್ಲ, ಇದು ತಾಮಸ, ಜಡ ಹೆಬ್ಬಾವಿನ ಹಾಗೆ ಬಿದ್ದುಕೊಂಡು. ರಾಜಸ ಅಂದರೆ, ರಾಜಸ ಅಂತ ಹೇಳಿದರೆ ಆ್ಯಕ್ಟಿವಿಟಿ, ಏನಾದರೂ ಮಾಡುತ್ತಿರು, ಏನಾದರೂ ಒಂದು ಮಾಡಬೇಕು, ಮಾಡದೇ ಇರಲಿಕ್ಕೆ ಆಗೋದಿಲ್ಲ. ಭಾಗವತ ಮನುಷ್ಯನ ಸೃಷ್ಟಿಯನ್ನು, ಭಗವಂತ ಮನುಷ್ಯನ ಸೃಷ್ಟಿ ಮಾಡಿ, ಈ ಸೃಷ್ಟಿ ಮಾಡಿದ ತಾನು ಸೃಷ್ಟಿ ಮಾಡಿದ ಮನುಷ್ಯನ ಗುಣ ಏನು ಅಂತ ಹೇಳುವಾಗ ಈ ಮಾತು ಹೇಳಿದ, ರಾಜೋಧಿಕಾಹ ಕರ್ಮಪರಾಹ ದುಃಖೇಶು ಸುಖಮಾನಿನಃ. ರಾಜಸ್ವಭಾವ ಇವ್ರ ಹತ್ರ ಹೆಚ್ಚು, ಆದುದರಿಂದ ಇವರು ಏನನ್ನಾದರೂ ಮಾಡಲೇಬೇಕು. ಕರ್ಮಪರಾಹ, ಸುಮ್ಮನೆ ಇರಲಿಕ್ಕೆ ಅವರಿಗೆ ಸಾಧ್ಯವಾಗುವುದಿಲ್ಲ. ಸುಮ್ಮನೆ ಇರಬೇಕು ಅಂತ ಅವರನ್ನು ಸುಮ್ಮನೆ ಕೂತುಕೊಳಿಸಲಿಕ್ಕೂ ಯಾರಿಗೂ ಸಾಧ್ಯ ಇಲ್ಲ. ಇವರು ಏನಾದರೂ ಮಾಡಲೇಬೇಕು, ಏನಾದರೂ ಮಾಡಿ ಏನಕ್ಕೇನಾದರೂ ಆದರೆ ಅವರು ಏನು ಹೇಳ್ತಾರೆ ಅಂತ ಕೇಳಿದರೆ ನಾವು ಮಾಡಿದ್ದು ಸರಿ ಅಂತ ಹೇಳ್ತಾರೆ. ದುಃಖೇಶು ಸುಖಮಾನಿನ, ಸುಖ ಅಂದರೆ ಏನು ಅಂತ ಅವರಿಗೆ ಗೊತ್ತಿಲ್ಲ. ಗೊತ್ತಿಲ್ಲದೇ ಇದ್ದದರಿಂದ ದುಃಖ ಸಮ್ಮಿಶ್ರವಾದ ಸುಖವನ್ನೇ ಸುಖ ಅಂತ ಯಾವಾಗಲೂ ಭಾವಿಸ್ತಾ ಇರುವ ಮಂದಿ, ಇಂಥವರಿಗೆ ಮನುಷ್ಯರು ಅಂತ ಹೆಸರು ಅಂತ ಇದು ಭಾಗವತ ಹೇಳೋದು. ಹಾಗೆ ತ್ರಿಮೂಲ, ಒಂದು ಸತ್ವ ಇದೆ, ರಾಜಸ ಇದೆ, ತಾಮಸ ಇದೆ. ಸಾತ್ವಿಕತೆ ಅಂದರೆ, ನಿಜವಾಗಿ ತದು ಗೊತ್ತುಂಟ, ನಿಜವಾಗಿ ಆದರೆ ಎಲ್ಲ ಗೊತ್ತಿದ್ದು ಮತ್ತು ಎಲ್ಲವೂ ಗೊತ್ತಿದ್ದದರಿಂದ ನಾವು ಕೈ ಹಾಕದೆ ಇರುವುದೇ ಒಳ್ಳೆಯದು ಎನ್ನುವ ಭಾವವನ್ನು ಇಟ್ಕೊಂಡಿದ್ದು. ನಾವು ಕೈ ಹಾಕುವುದಕ್ಕಿಂತ ಕೈ ಹಾಕದೇ ಇರುವುದೇ ಒಳ್ಳೆಯದು, ಅದು ಅವರಿಗೆ ಗೊತ್ತಾಗುವಾಗ ಗೊತ್ತಾಗ್ತದೆ, ನಾವು ಹೇಳಿ ಗೊತ್ತಾಗುವುದಿಲ್ಲ ಅಂತ. ಲೋಕದಲ್ಲಿ ಬೋಧನೆ ಉಪದೇಶ ಕಮ್ಮಿಯಾಗಿ ನಮ್ಮ ಜೀವನ ಇಷ್ಟು ಹಾಳಾದದ್ದು ಖಂಡಿತ ಅಲ್ಲ. ಉಪದೇಶ ಬೇಕಾದಷ್ಟಿದೆ, ಉಪದೇಶ ಹೆಚ್ಚಾಗಿದೆ. ಉಪದೇಶ ಕಮ್ಮಿಯಾಗಿ ನಮಗೆ ವಿಷಯ ಗೊತ್ತಾಗದೇ ಇದ್ದದ್ದಲ್ಲ, ಮತ್ತು ಉಪದೇಶ ಕೇಳುವ ಭಾವನೆಯೇ ನಮ್ಮ ಹತ್ರ ಇಲ್ಲ. ಮತ್ತೊಬ್ಬರು ಹೇಳುವುದು ಅನ್ನು ನಾವೊಂದು ಕೇಳುವುದಂತ ಉಂಟ ಈ ಲೋಕದಲ್ಲಿ? ಹಾಗೊಂದು ಕೇಳುವುದಂತ ಉಂಟು, ಸುಮ್ಮನೆ ಅದು ಸುಮ್ಮನೆ ಹೇಳುವುದಷ್ಟೇ. ಆದ್ದರಿಂದ ಸಾತ್ವಿಕತೆ ಅಂದರೆ ಅದು ಅವರಿಗೆ ಗೊತ್ತಾಗುವ ಕಾಲ ಬರ್ತದೆ. ಅವರಿಗೆ ಗೊತ್ತಾಗುವಾಗ ಆದರೂ ಗೊತ್ತಾದರೆ ಸಾಕು. ಈಗ ನಾವು ಕೈ ಹಾಕದೇ ಇರುವುದೇ ಒಳ್ಳೆಯದು ಎನ್ನುವ ಒಂದು ಸಮಾಧಾನದ ಸ್ಥಿತಿ, ಅದು ಅಜ್ಞಾನ ಅಲ್ಲ, ತಾಮಸವೂ ಅಲ್ಲ, ಒಂದು ಸಮಾಧಾನದ ಸ್ಥಿತಿ. ಲೋಕದಲ್ಲಿ ಬ್ಯಾಲೆನ್ಸ್ ಇರಬೇಕಾಗಿದ್ದರೆ ಇದು ಎಲ್ಲವೂ ಬೇಕು. ಒಂದು ಸಮಾಧಾನದ ಸ್ಥಿತಿಯಲ್ಲಿ ಇದ್ದವರು ಬೇಕು. ಒಂದು ಮಾಡ್ತಾ ಹೋಗಿ, ಏನಾದರೂ ಒಂದು ಮಾಡಿ, ಅದು ಮಾಡಿ ಒಳ್ಳೆಯದಲ್ಲ. ನಂತರ ಒಬ್ಬರು ಒಂದು ಪ್ರಶ್ನೆ ಕೇಳಿದರು, ಸೆಪ್ಟೆಂಬರ್ 11ನೇ ತಾರೀಕಿಗೆ ಯಾವುದೋ ಒಂದು ಇಸ್ವಿ, ಒಂದು 10 ವರ್ಷಕ್ಕೆ ಹಿಂದೆ, ಆ ದೊಡ್ಡ ಒಂದು ಕಟ್ಟಡವನ್ನು ಅಲ್ಲಿ ನ್ಯೂಯಾರ್ಕಿನಲ್ಲಿ ಕೆಡವಿದರಲ್ಲ, ಅದು ಕೆಡವಿದ್ದು ಯಾಕೆ ಅಂತ. ಅಷ್ಟು ದೊಡ್ಡ ಒಂದು ಕಟ್ಟಡವನ್ನು, ಭಾರಿ ಎತ್ತರದ ಕಟ್ಟಡ, ಅದನ್ನು ಕೊಂಡೋಗಿ ಇವರೆಲ್ಲ ಬಾಂಬ್ ಹಾಕಿದರು, ಪ್ಲೇನನ್ನು ಇದು ಮಾಡಿದರು, ಕ್ರ್ಯಾಶ್ ಮಾಡಿದರು, ಸಾವಿರಾರು ಜನ ಸತ್ತರು, ಭಯಂಕರ ಗಲಾಟೆ ಆಯಿತು. ಈಗ ಅವರು ಅಷ್ಟು ಮಾಡಿ ಅವರು ಅದಿಸಿದ್ದೇನು, ಅವರು ಯಾಕೆ ಅದನ್ನು ಮಾಡಿದ್ದು ಅಂತ ನಾವು ಹೀಗೆ ಮಾತಾಡ್ತಾ ಇದ್ದೇವೆ. ಒಬ್ಬರು ನನ್ನ ಒಟ್ಟಿಗೆ, ಮತ್ತೊಬ್ಬರು ಸ್ನೇಹಿತರಿದ್ದರು, ಅದಕ್ಕೆ ಹೇಳಿದರು. ಅದು ನನಗೆ ಒಂದು ಅದಕ್ಕೆ ಉತ್ತರ ಗೊತ್ತುಂಟು ಅಂತ. ಎಲ್ಲರಿಗೂ ಆಶ್ಚರ್ಯ ಆಯಿತು, ಅವರು ಯಾಕೆ ಹಾಗೆ ಅದನ್ನು ಕೆಡವಿದರು ಎನ್ನುವುದಕ್ಕೆ ಒಂದು ಉತ್ತರ. ಯಾರೂ ತೆಗೆದುಹಾಕಲಿಕ್ಕೆ ಸಾಧ್ಯ ಇಲ್ಲದ, ಎಲ್ಲರೂ ಒಪ್ಪಲೇಬೇಕಾದ ಒಂದು ಸರ್ವ ಸಮರ್ಪಕವಾದ ಒಂದು ಉತ್ತರ ನನಗೆ ಗೊತ್ತಿದೆ. ಅದೇನು? ಅವರು ಕೆಡವಿದ್ದು ಯಾಕೆ ಅಂದರೆ ಕಟ್ಟಿದ್ದರಿಂದ ಅಂತ, ಇಷ್ಟೇ, ಇನ್ನೇನೂ ಇಲ್ಲ. ಅದು ಯಾಕೆ ಅವ್ರನ್ನ ಗೆಲ್ಲಿಸಿದರು? ಕಟ್ಟಿದ್ದು ಯಾಕೆ? ನೀವು ಕಟ್ಟಿದ್ದರಿಂದ ಅವ್ರದನ್ನು ಕೆಡವಿದ್ದು. ನೀವು ಕಟ್ಟದೇ ಇರ್ತಿದ್ರೆ ಕೆಡವುವ ಪ್ರಶ್ನೆ ಬೀಳ್ತಿರಲಿಲ್ಲ. ನೀವು ಕಟ್ಟಿದ್ದು ಯಾಕೆ? ಇಡೀ ಜಗತ್ತಿನಲ್ಲಿ ಅಮೇರಿಕಾದ ಶ್ರೇಷ್ಠತೆಯನ್ನು ಸ್ಥಾಪಿಸಲಿಕ್ಕಲ್ವ? ಆ ಕ್ಷಣದಲ್ಲಿ ಮತ್ತೊಬ್ಬನಿಗೆ ಹುಟ್ಟಿದೆ, ಇದನ್ನು ಕೆಡವುವುದೇ ನನ್ನ ಜೀವನದ ಉದ್ದೇಶ ಅಂತ ನೀವೇ ಅದನ್ನು ಸೃಷ್ಟಿಸಿ. ವಿಚಿತ್ರ. ಸಾತ್ವಿಕರು ಹೇಗಿರ್ತಾರೆ? ಹೀಗಿರ್ತಾರೆ. ಏನು ಇದು ಹೀಗೆ ಆಗೋದು? ನೀವು ಮಾಡಿದರೆ ಒಂದು ದಿವಸ ಅದು ಬೀಳುತ್ತದೆ, ಅದು ತಾನಾಗಿ ಬಿದ್ದರೆ ಒಳ್ಳೆಯದು, ಆದರೆ ಮತ್ತೆ ಒಂದು ಯಾರಾದರೂ ಅದನ್ನು ಬೀಳಿಸುವವರು ಹುಟ್ಟಿಯೇ ಹುಟ್ಟುತ್ತಾರೆ. ಅದನ್ನು ನೋಡಿದರೆ ಕಾಣ್ತದೆ ಒಬ್ಬನಿಗೆ, ಇದನ್ನೊಂದು ಏನಾದರೂ ಮಾಡುವ ಅಂತ. ಹೀಗೆ ಇದೆ. ಆದ್ದರಿಂದ ರಾಜಸ ಒಂದು ರೀತಿಯಾದರೆ ಕರ್ಮ ಪರಾಹ. ಸಾತ್ವಿಕರು ಕರ್ಮ ಪರರಲ್ಲ, ಅವರು ಜ್ಞಾನಿಗಳು.
ಸುಮ್ಮನೆ ನೋಡ್ತಾರೆ ಹೀಗೆ ಆಗ್ತದೆ ಅಂತ ಹೇಳ್ತಾರೆ. ಲೋಕದಲ್ಲಿ ಎಲ್ಲ ಹೀಗೆ ಇದೆ, ಈ ಲೋಕ ಜೀವನವೇ ಎಲ್ಲ ಕಾಲದಲ್ಲಿಯೂ ಈ ಕಾಲ ಅಂತಲ್ಲ, ಈ ಎಲ್ಲಿಂದ ಪ್ರಾರಂಭ ಆಯಿತು, ಆ ಪ್ರಾರಂಭವಾದದ್ದರಿಂದ ಇಲ್ಲಿ ತ್ರಿಮೂಲ, ಈ ಸತ್ವ ರಜಸ್ಸು ತಮಸ್ಸು ಎನ್ನುವುದು ಒಂದಲ್ಲ ಒಂದು ರೀತಿಯಲ್ಲಿ ಇದು ಕೆಲಸ ಮಾಡ್ತಾ ಇದೆ. ನಮ್ಮ ಮನಸ್ಸಿನ ಕೆಲಸ ಅಂದರೆ ಹೀಗೆ. ಆಮೇಲೆ ಚತುರಸಃ, ಅದೇನು? ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ನಾಲ್ಕು ಪುರುಷಾರ್ಥಗಳು, ಅದನ್ನು ಚತುರಸಃ ಅಂತ ಹೇಳಿದರು. ಅದು ನಾಲ್ಕಿದೆ. ಧರ್ಮ ಅಂದರೆ ಏನು? ಧರ್ಮ ಅಂದರೆ ಏನು? ಧರ್ಮದ ವಿಷಯದಲ್ಲಿ ಕೈ ಹಾಕೋದೇ ಕಷ್ಟ. ಧರ್ಮ ಅಂದರೆ ಏನು ಅಂತ ನಾನು ಹೇಳಿದರೆ ನೀವು ತಪ್ಪು ತಿಳ್ಕೊಳ್ಬಾರ್ದು, ನನಗೆ ಗೊತ್ತುಂಟು ಅಂತ. ಆದರೆ ಧರ್ಮ ಅಂತ ಹೇಳಿದರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಅಷ್ಟು ಗೊತ್ತುಂಟು ನನಗೆ. ಧರ್ಮ ಅಂತ ಹೇಳಿದರೆ ಎಲ್ಲರೂ ಹೇಳೋದು ತಪ್ಪೇ, ಆದರೆ ಏನು ಹೇಳಿದರೂ ಆಗ್ತದೆ, ಅದು ದೇವರ ಹಾಗೆ ಯಾವ ರೀತಿ ಬೇಕಾದರೂ ನೀವು ಹೇಳ್ಬೋದು. ಮಹಾಭಾರತದಲ್ಲಿ ಒಂದು ಬಹಳ ಮಾರ್ಮಿಕವಾದ ಒಂದು ಮಾತಿದೆ, ಅದೇನು ಅಂದರೆ ಸತ್ಯಸ್ಯ ವಚನಂ ಶ್ರೇಯ. ಸರಿ, ಸತ್ಯ ಹೇಳಬೇಕೆನ್ನುವುದು ಒಂದು ಬಹಳ ಶ್ರೇಯಸ್ಕರವಾದ ಮಾತು. ಆಯಿತು, ಒಪ್ಪುವ, ಓಕೆ. ಆಮೇಲೆ ಧರ್ಮಸ್ಯ ಚರಣಂ ಶ್ರೇಯ. ಧರ್ಮವನ್ನು ಮಾಡಬೇಕು, ಅದು ಭಾಳ ಒಳ್ಳೆಯ ಕೆಲಸ ಎನ್ನುವುದು ಒಳ್ಳೆಯ ಮಾತು. ಸರಿ, ಸತ್ಯವನ್ನು ಹೇಳಬೇಕು, ಸತ್ಯಸ್ಯ ವಚನಂ. ಸರಿಯಪ್ಪ, ಧರ್ಮಸ್ಯ ಚರಣಂ, ಧರ್ಮವನ್ನು ನಾವು ನಡಿಬೇಕು, ಧರ್ಮದಂತೆ ನಡಿಬೇಕು. ಸರಿಯಪ್ಪ, ಹಾಗೆ ಪ್ರಶ್ನೆ ಏನು? ಅಲ್ಲ, ಪ್ರಶ್ನೆ ಎಂಥದ್ದು ಅಂದರೆ ಯಾವುದು ಸತ್ಯ ಯಾವುದು ಧರ್ಮ ಅಂತ ಅಷ್ಟೇ. ಸತ್ಯ ಹೇಳಬೇಕೆನ್ನುವುದು ನಿಜ, ಧರ್ಮ ಪಾಲನೆ ಮಾಡಬೇಕೆನ್ನುವುದು ನಿಜ, ಆದರೆ ವಿಷಯ ಎಂಥದ್ದು ಅಂದರೆ ಸತ್ಯ ಯಾವುದು ಧರ್ಮ ಯಾವುದು ಅಂತ ಇಷ್ಟರವರೆಗೆ ಯಾರಿಗಾದರೂ ಪೂರ್ತಿಯಾಗಿ ಅರ್ಥ ಆಗಿದೆಯೋ ಇಲ್ಲವೋ ಎನ್ನುವುದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಅದಷ್ಟು ಸುಲಭದ್ದಲ್ಲ, ಅದು ಹೀಗೆ ಇದೆ. ಆದುದರಿಂದ ಧರ್ಮವನ್ನು ಮೊದಲಿಟ್ಟು ನಾನೇ ಹೇಳ್ತಾ ಇರೋದು ಎಂಥದ್ದು ಅಂದರೆ, ನೀವು ಮಹಾಭಾರತವನ್ನು ಭಾಗವತವನ್ನು ಒಟ್ಟಿಗೆ ಇಟ್ಟು ನೋಡಿದರೆ ಧರ್ಮ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಧರ್ಮ ಅಂತ ಹೇಳಿದರೆ ಸಾವಿನ ದೃಷ್ಟಿಯಿಂದ ಜೀವನವನ್ನು ನಿರೀಕ್ಷೆ ಮಾಡಿ ನಮಗೆ ಏನು ಗೊತ್ತಾಯಿತು ಅದಕ್ಕೆ ಧರ್ಮ ಅಂತ ಹೆಸರು. ಯಾಕೆ ಅಂದರೆ ಧರ್ಮ ಅಂದರೆ ಹೇಳಿದರೆ ಎಂಥದು? ಧರ್ಮ ಅಂದರೆ ಈ ಯಮ ಧರ್ಮ ಅಂತ ಅರ್ಥ. ಧರ್ಮ ಎನ್ನುವ ಪದ ದೇವತೆಗಳಲ್ಲಿ ಯಾರಿಗೇ ಆದರೂ ಅನ್ವಯವಾಗುವುದಿದ್ದರೆ ಅದು ಮನೆಗೆ ಮಾತ್ರ, ಯಮಧರ್ಮರಾಯ ಅಂತ. ಅದರ ಅರ್ಥ ಎಂಥದ್ದು ಅಂದರೆ, ಧರ್ಮ ಅಂದರೆ ಸಾವಿನ ದೃಷ್ಟಿಯಿಂದ ಜೀವನವನ್ನು ನೋಡಿದರೆ ನಿಮಗೆ ಏನು ಅರ್ಥ ಆಗ್ತದೆ, ಆ ಸಾರಾಂಶಕ್ಕೆ ಧರ್ಮ ಅಂತ ಹೆಸರು. ಸೊ ಅದನ್ನು ಮೊದಲಿಟ್ಟರು. ಆಮೇಲೆ ಅರ್ಥಕಾಮಗಳು, ಅರ್ಥ ಅಂದರೆ ದುಡ್ಡು, ಅರ್ಥ ಅಂದರೆ ದುಡ್ಡಲ್ಲ, ಅರ್ಥ ಅಂದರೆ ಪ್ರಯೋಜನ ಅಂತ ಅರ್ಥ. ಅರ್ಥ ಅಂದರೆ ಏನು ಅಂದರೆ ಅರ್ಥ ಅಂದರೆ ಪ್ರಯೋಜನ ಅಂತ. ದುಡ್ಡು ಅಂದರೆ ಎಂಥ ಅರ್ಥ ಗೊತ್ತುಂಟ? ದುಡ್ಡು ಎನ್ನುವ ಕನ್ನಡದ ಪದ ಅದ್ಭುತವಾಗಿರತಕ್ಕ ಒಂದು ಪದ. ಅದರ ಅರ್ಥ ಗೊತ್ತಿದ್ದವರಿಗೆ ಗೊತ್ತಿದೆ, ಗೊತ್ತಿಲ್ಲದವರ ದುಡ್ಡು ಇದ್ದರೂ ಅದರ ಅರ್ಥ ಗೊತ್ತಿಲ್ಲ. ದುಡ್ಡು ಅಂದರೆ ಏನು ಅಂದರೆ ದುಡಿದು ಪಡೆದದ್ದು ಅಂತ. ಆ ಪದವನ್ನು ಬಿಡಿಸಿದರೆ, ಧಾತುವನ್ನು ಬಿಡಿಸಿದರೆ ಅದರ ಅರ್ಥ ಏನಂದರೆ ದುಡಿಯದೇ ಸಿಕ್ಕಿದ್ದು ದುಡ್ಡಲ್ಲ, ದುಡಿದು ಸಿಕ್ಕಿದ್ದು ಮಾತ್ರ ದುಡ್ಡು. ಎಷ್ಟು ಚೆನ್ನಾಗಿದೆ ಆ ಪದ. ಆದರೆ ಇವತ್ತು ನಾವು ಏನು ಮಾಡ್ತೇವೆ ಅಂದರೆ, ನಾವು ದುಡಿದ್ರೆ ಅದೆಲ್ಲ ದುಡಿದಾಗುವಂಥದ್ದಲ್ಲ ಅಂತ ದುಡ್ಡಿಗೆ ನಾವು ಕೊಡುವ ವ್ಯಾಖ್ಯಾನ ಉಲ್ಟಾಗಿದೆ. ದುಡಿದು ಮಾಡಿದರೆ ಅದೆಲ್ಲ ಆಗ್ತದೆ ಮಾರೆ, ಈ ಸಂಬಳಕ್ಕೆಲ್ಲ ಅದು ಆಗೋದೇ ಇಲ್ಲ. ಸ್ವಲ್ಪ ಬೇರೆ ಎಲ್ಲ, ಬೇರೆ ಇಲ್ಲ ಅಂದರೆ ಎಲ್ರಿಗೂ ಗೊತ್ತುಂಟು, ಅದನ್ನು ನಾವು ಹೇಳಬೇಕು ಅಂತಲೇ ಇಲ್ಲ. ಸ್ವಲ್ಪ ಬೇರೆ ಎಲ್ಲ ಮಾಡೋದಿದ್ದರೆ ಅದು ದುಡ್ಡು ಆಗೋದಿಲ್ಲ ಅಂತ. ಇದು ಭಾಳ ಭಾಳ ವಿಚಿತ್ರ. ಪದಗಳು ತಮ್ಮ ಅರ್ಥವನ್ನು ಕಳೆದುಕೊಂಡಾಗ ಸಂಸ್ಕೃತಿಯ ನಾಶ ಆಗುವುದನ್ನು ಪದಗಳೇ ಸೂಚಿಸ್ತವೆ, ಅದರ ಅರ್ಥ ಹೋಯಿತು ಅಂತ. ಸೊ ಅರ್ಥ ಅಂದರೆ ದುಡ್ಡು, ಅರ್ಥ ಅಂದರೆ ಸಂಪತ್ತು, ಅರ್ಥ ಅಂದರೆ ಪ್ರಯೋಜನ, ಜೀವನದ ಪ್ರಯೋಜನ, ಜೀವನದ ಸಾರ್ಥಕತೆ. ಕಾಮ, ಕಾಮ ಅಂದರೆ ಕಾಮನೆ, ಬಯಕೆ, ಸೃಷ್ಟಿ. ಕಾಮನೆ ಇಲ್ಲದೆ, ಕಾಮವಿಲ್ಲದೆ ಈ ಸೃಷ್ಟಿಯೇ ಇಲ್ಲ. ಕಾಮ ಎನ್ನುವುದು ಶ್ರೇಷ್ಠವಾದದ್ದು. ಕಾಮಕ್ಕೂ ಧರ್ಮಕ್ಕೂ ಬಹಳ ಹತ್ತಿರ ಇದೆ, ಬಹಳ ಹತ್ತಿರ ಇದೆ. ಸೃಷ್ಟಿಗೂ ಮರಣಕ್ಕೂ ತುಂಬ ಹತ್ತಿರ ಇದೆ. ಈ ವಿಷಯ ಗೊತ್ತಾಗದೆ, ಈ ಸೂಕ್ಷ್ಮ ನಮಗೆ ಗೊತ್ತಾಗದೆ ನಾವು ಕಾಮದ ಹಿಂದೆ ಬಿದ್ದಿದ್ದೇವೆ.
ಕಾಮದ ಹಿಂದೆ ಬೀಳುವುದು ನಮಗೆ ಗೊತ್ತಿಲ್ಲದೆ ನಾವು ಸಾವಿನ ಹಿಂದೆ ಬಿದ್ದ ಹಾಗೆಯೇ. ಕಾಮದಲ್ಲಿ ಸಾವಿನ ರಹಸ್ಯ ಇದೆ. ಆದುದರಿಂದ ಕುಂತಿ ದೇವಿ ನಿಯೋಗದಿಂದ ಮಕ್ಕಳನ್ನು ಪಡೆಯಬೇಕು ಅಂತ ಇದ್ದಾಗ ತನ್ನ ಕಾಮನೆಗೆ ಪ್ರಪ್ರಥಮವಾಗಿ ಬಳಸಿದ್ದು ಅಥವಾ ಬೇಕು ಅಂತ ಬಯಸಿದ್ದು ಸಾವಿನ ದೇವತೆ ಆಗಿರ್ತಕ್ಕಂಥ ಧರ್ಮನನ್ನು. ಕಾಮಕ್ಕೂ ಸಾವಿಗೂ ಬಹಳ ಹತ್ತಿರ ಇದೆ. ಸೃಷ್ಟಿ ಮಾಡಿದ ಮೇಲೆ, ಸೃಷ್ಟಿ ಆಯಿತು ಅಂತ ಇಟ್ಟುಕೊಳ್ಳಿ, ಸೃಷ್ಟಿ ಆದ ಮೇಲೆ ಸೃಷ್ಟಿ ಆದದ್ಯಾಕೆ ಅಂತ ಕೇಳಿದರೆ ಸಾಯ್ಲಿಕ್ಕೆ. ಜಾತಸ್ಯ ಹಿ ಧ್ರುವೋ ಮೃತ್ಯು. ಹುಟ್ಟಿದ್ಯಾಕೆ, ಹುಟ್ಟಿದ್ಯಾಕೆ ಅಂದರೆ ಬೇರೆ 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 ಮಾತಾಡ್ಬೋದು. ಯಾಕೆ ಹುಟ್ಟಿದ್ದು, ಏನು ಹುಟ್ಟಿ ಅಂತೇಳಿ ಹೇಳ್ಬೋದು. ಹುಟ್ಟಿದ್ದು ಏನಾಗ್ತದೆ ಎನ್ನುವ ಅರ್ಥದಲ್ಲಿ ಹುಟ್ಟಿದ್ಯಾಕೆ ಅಂದರೆ ಅದು ಸಾಯ್ಲಿಕ್ಕೆ ಹುಟ್ಟಿತ್ತು ಅಂತ, ಬೇರೆ ಅರ್ಥವೇ ಇಲ್ಲ. ಟೆಕ್ನಿಕಲ್ ಅದು, ಅದು ಸಾಯ್ಲಿಕ್ಕೆ ಹುಟ್ಟಿದ್ದು. ಓಹೋ, ಆದದ್ದರಿಂದಲೇ ಹುಟ್ಟಿದ್ದು ಸಾಯ್ತದೆ ಮಾತ್ರ ಅಲ್ಲ, ಹುಟ್ಟಿಸಿದ್ದುಂಟಲ್ಲ, ಹುಟ್ಟಿಸಿದ್ದು ಆ ಕ್ಷಣಕ್ಕೆ ತನ್ನ ಕೆಲಸ ಆದ ಕೂಡಲೇ ಅದು ಸತ್ತಂತೆ ಬಿದ್ದಿರ್ತದೆ. ಆ ಕ್ಷಣಕ್ಕೆ ವಿಸರ್ಜನೆಯಾದ ಮೇಲೆ ಅದಕ್ಕೆ ವಿಸರ್ಗ ಅಂತ ಹೆಸರು. ಆ ವಿಸರ್ಜನೆಯ ಕ್ಷಣ ಉತ್ಸರ್ಗ ಅಂತ. ಉತ್ಸರ್ಗ, ಉತ್ಸರ್ಗವಾದ ಮೇಲೆ ಆ ಕ್ಷಣ ಏನೂ ಬೇಡ ಅಂದರೆ ಏನು ಸತ್ತಂತೆ. ಮಹಾಭಾರತದಲ್ಲಿ ಈ ಕಾಮದ ಬಗೆಗೆ ಒಂದು ಕಥನವೇ ಇದೆ. ಎಷ್ಟು ಮುಕ್ತವಾಗಿ ಮಾತಾಡಿದ್ದಾರೆ, ಆ ಕಥೆಗಳನ್ನೆಲ್ಲ ಕಟ್ಟಿದ್ದಾರೆ ಅಂದರೆ ಇವತ್ತು ಆಧುನಿಕ 21ನೇ ಶತಮಾನ ಅಂತ ಆಧುನಿಕ ಕಾಲದಲ್ಲಿ ಕೂತು ನಮಗೆ ಮಾತಾಡಬೇಕಾದ್ರೆ ಸ್ವಲ್ಪ ಸಂಕೋಚ ಆಗ್ತದೆ. ನಾನು ಒಂದು ಕಡೆ ಹೀಗೆ ಹೇಳ್ತಾ ಇರಬೇಕಾದ್ರೆ ಈ ಮಾತು ಕೇಳಿ ಒಬ್ರು ಹೇಳಿ ಮಹಾಭಾರತದಲ್ಲಿ ಹೀಗೆಲ್ಲ ಉಂಟೋ ಅಂತ, ಅಂದರೆ ಹೀಗೆಲ್ಲ ಉಂಟೋ ಅಂತೇಳಿದ್ರೆ ಇನ್ನು ಅದನ್ನು ಕೆಳದಿರುವುದೇ ಒಳ್ಳೆಯದು ಅಂತ ಅರ್ಥ. ಹಾಗೆ ಹೀಗೆಲ್ಲ ಮಹಾಭಾರತ ಬರೆದು ಎಷ್ಟೋ ವರ್ಷ ಆಯಿತು, ಸಾವಿರಾರು ವರ್ಷ ಆಯಿತು. ಮಹಾಭಾರತದಲ್ಲಿ ಎಂಥ ಉಂಟು ಅಂದರೆ ಈ ಯಯಾತಿಯ ಕಥನ. ಕಾಮ ಅಂದರೆ ಎಂಥದ್ದು ಅಂತ, ಕಾಮಾನುಭವ ಅಂದರೆ ಎಂಥದ್ದು ಅಂತ. ತನ್ನ ಮಗನ ಯೌವನವನ್ನು ತಾನು ಪಡೆದು ನಾಚಿಕೆ ಇಲ್ಲದೆ, ತನ್ನ ಯೌವನ ತನಗೆ ಸಾಕಾಗದೆ, ತನ್ನ ಯೌವನದ ಸೃಷ್ಟಿಯಾಗಿರತಕ್ಕ ತನ್ನ ಪುತ್ರನ ಯೌವನವನ್ನು ತಾನು ಅವನಿಂದ ಪಡೆದು, ತನ್ನ ಮಗನನ್ನು ವೃದ್ಧನನ್ನಾಗಿಸಿ ಅವನ ಯೌವನವನ್ನು ತಾನು ಅನುಭವಿಸಿ ಕಾಮದ ಪರಾಕಾಷ್ಠೆಯನ್ನು ತನ್ನ ಜೀವನದಲ್ಲಿ ಅನುಭವಿಸಿದ ಯಯಾತಿಯ ಕೊನೆಯ ಮಾತೆಂತ ಗೊತ್ತುಂಟು, ಅವನಿಗೆ ವಿಷಯ ಗೊತ್ತಾಯಿತು, ಈಗ ಗೊತ್ತಾಯಿತು ಅಂತ. ಇವತ್ತು ಗೊತ್ತಾಯಿತು ನನಗೆ ಕಾಮ ಅಂದರೆ ಎಂಥದ್ದು ಅಂತ. ಅವನು ಹೇಳು ಕಾಮ ಅಂದರೆ ಏನು. ಅಸ್ರಮ್ರೇತಃ. ಅಸ್ರಮ್ರೇತಃ ಅಂದರೆ, ಅಸ್ರಮ್ರೇತಃ ಅಂದರೆ ಏನು ಅಂತ ಅಂದರೆ, ರೇತಸ್ಸು ಅಂದರೆ ಏನು ಅಂತ ಕೇಳಿದರೆ, ರೇತೋ ಬಿಂದು ಏನು ಅಂತ ಕೇಳಿದರೆ ಜೀವಾತ್ಮನ ಕಂಬನಿ ಅಂತ. ಅಸ್ರಂ ರೇತ, ರೇತೋ ಬಿಂದು ಅಂತ ಹೇಳಿದರೆ ಅದು ಜೀವಾತ್ಮನ ಕಂಬನಿ ಎನ್ನುವ ಒಂದು ಸಾಕ್ಷಾತ್ಕಾರ. ಅಸಾಧ್ಯ ಸಂಗತಿ ಅದು. ಅಂದರೆ ಕಾಮ ಮತ್ತು ದುಃಖ, ಕಾಮ ಮತ್ತು ಸಾವು. ನಾವು ಯಾವುದನ್ನು ಸುಖದ ಪರಾಕಾಷ್ಠೆ ಅಂತ ಹೇಳ್ತೇವೆ ಅದರ ಒಟ್ಟಿಗೆ, ಅದು ಸುಖ ಹೌದು ಅದನ್ನು ಅಲ್ಲಗಳೇಬೇಕಾಗಿಲ್ಲ, ಅದರ ಒಟ್ಟಿಗೆ ಅದರ ಮತ್ತೊಂದು ಇದು ಇದೆ ಏನು ಅಂದರೆ, ಮತ್ತೊಂದು ಮುಖ ಇದೆ, ಅದು ಎಂಥದ್ದು ಅಂದರೆ ಅದು ನಿನ್ನ ಕೆಲಸ ಆಯಿತು ಅಂತ, ನಿನ್ನ ಕೆಲಸ ಆಯ್ತಲ್ಲ ನೀನು ಹೋಗು ಅಂತ. ಅದು ಸಾವಿನ ಕರೆಯೂ ಹೌದು. ಹೀಗೆ ಎರಡು ಒಟ್ಟಿಗೆ ಇದೆ. ಆದರೆ ಧರ್ಮ ಅರ್ಥ ಕಾಮ ಆಮೇಲೆ ಮೋಕ್ಷ ಅಂದರೆ ಬಿಡುಗಡೆ. ಮೋಕ್ಷ ಅಂದರೆ ನೀನೇನೂ ಅರ್ಥ ಇಲ್ಲ, ಮೋಕ್ಷ ಅಂದರೆ ಬಿಡುಗಡೆ. ಹಾಗಂದರೆ ಏನು, ಹಾಗಂದರೆ ಧರ್ಮ ಅರ್ಥ ಕಾಮಗಳು ಬಂಧನ ಅಂತ ಗೊತ್ತಿಲ್ಲದೆ ಮೋಕ್ಷ ಎನ್ನುವುದನ್ನು ಬಿಡುಗಡೆ ಅಂತ ಒಪ್ಪಿದರೆ ಯಾವುದರಿಂದ, ಯಾವುದರಿಂದ ಬಿಡುಗಡೆ? ಅದು ಧರ್ಮ ಅರ್ಥ ಕಾಮಗಳ ಈ ಒಂದು ಎಂತ ಹೇಳೋದು ಸಿಕ್ಕು, ಈ ಒಂದು ಇಕ್ಕಟ್ಟು, ಈ ಒಂದು ಪರಸ್ಪರ ಸಂಬಂಧ, ಈ ಒಂದು ಗೋಜಲು, ಇದರಿಂದ ಇದನ್ನು ಇದು ಬಂಧನ ಅಂತ ಗೊತ್ತಾದಾಗ ಬಿಡುಗಡೆಗೆ ಯೋಗ್ಯನಾಗ್ತಿ. ಇದು ಬಂಧನ ಅಂತ ಗೊತ್ತಾಗದೇ ಇದ್ದರೆ ಇದರಲ್ಲೇ ಬಿದ್ದಿರ್ತಿ ಅಷ್ಟೇ. ಆದರೆ ಇಡೀ ಪ್ರಪಂಚದ ಈ ಜೀವನವನ್ನು ನೋಡಿದರೆ ಅದರಲ್ಲಿ ನಾಲ್ಕು ರಸ ಇದೆ, ಚತುರಸ: ಧರ್ಮ ಅರ್ಥ ಕಾಮ ಮೋಕ್ಷ. ಪಂಚಶಿಫಃ, ಪಂಚಶಿಪ ಅಂದರೆ ಐದು ಬಿಳಲುಗಳು ಅಂತ. ಬಿಳಲುಗಳು ಅಂದರೆ ಬಳ್ಳಿಗಳು. ಒಂದು ದೊಡ್ಡ ಮರದಲ್ಲಿ ಗೋಳಿ ಮರ ಇದ್ದರೆ ಅದರಲ್ಲಿ ಬಿಳಲುಗಳು
ಅದು ಬೀಳಲು ಅಂದರೆ ಏನು? ಬೀಳಲು ಅಂದರೆ ಬೀಳ್ತಾ ಇರುವಂಥದ್ದು ಅಂತ, ಕೆಳಗಡೆ ಬೀಳ್ತಾ ಇರುವಂಥದ್ದು ಬೀಳಲು. ಅದು ಏನು? ಅದು ಪಂಚೇಂದ್ರಿಯಗಳ ವಿಷಯ, ಶಬ್ದ ಸ್ಪರ್ಶ ರೂಪರಸಗಂಧ. ಈ ಇದಕ್ಕೆ ಪಂಚಶಿಪಃ ಅಂತ. ಇದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಪ್ರತಿಯೊಂದು ಇಂದ್ರಿಯಗಳಿಗೂ ಬೇಕಾದಂಥ ವಿಷಯಗಳು. ನಾವು ಜೀವನ ಅಂತ ಹೇಳುವುದು ಈ ಐದು ಬಿಡುಲುಗಳ ಪರಸ್ಪರ ಒಡನಾಟ. ಕೇಳಿದ್ದು, ನೋಡಿದ್ದು, ಮೂಸಿದ್ದು, ಮುಟ್ಟಿದ್ದು, ಆಮೇಲೆ ಆಸ್ವಾದಿಸಿದ್ದು, ಇದೆಲ್ಲ ಪಂಚಶಿಪಃ. ಷಡಾತ್ಮ ಆರು ಸ್ಥಿತಿಗಳು. ಅದ್ಯಾವುದು? ಜಾಯತೆ, ಅಸ್ಥಿ ಇದೆ, ಆದ್ದರಿಂದ ಹುಟ್ಟಿತು. ಅದಿಲ್ಲದೆ ಇದ್ದದ್ದು ಹುಟ್ಟಿದ್ದಲ್ಲ. ಭಾಳ ಆಶ್ಚರ್ಯ ಇದು. ಹುಟ್ಟಿತು ಅಂತ ಹೇಳುವಾಗಲೇ ಅದು ಇಲ್ಲದೇ ಇದ್ದದ್ದು ಒಂದು ಒಂದು ಹೊಸ್ತಾಗಿ ಸೃಷ್ಟಿಯಾಯಿತು ಅಂತ ಅರ್ಥ ಅಲ್ಲ. ಇದ್ದದ್ದು ಹುಟ್ಟುವುದು ಅಂತ. ಅಸ್ಥಿ ಜಾಯತೆ ವರ್ಧತೆ ಬೆಳೀತದೆ, ಗೊತ್ತೇ ಆಗೋದಿಲ್ಲ. ಎರಡು ವರ್ಷ ಒಂದು ಮಗುವನ್ನು ನಾವು ನೋಡದೇ ಇದ್ದರೆ ಆಮೇಲೆ ಗುರುತವೇ ಸಿಗೋದಿಲ್ಲ. ಅದು ಹೇಗೆ ಬೆಳೀತು ಅಂದರೆ ಬೆಳೀತಾ ಹೋಗ್ತದೆ. ಎಷ್ಟು ಆಶ್ಚರ್ಯ! ಕಾಲ ಆ ಸಣ್ಣ ಒಂದು ದೇಹದಲ್ಲಿ ತನ್ನ ಕೆಲಸವನ್ನು ಮಾಡಿ ಅದು ಹೇಗೆ ಬೆಳೆಯಿಸ್ತದೆ ಅಂದರೆ ಅಸ್ಥಿ ಜಾಯತೆ ವರ್ಧತೆ ಬೆಳೀತದೆ, ಆಮೇಲೆ ವಿಪರಿಣಮತೆ. ಅದೇನು? ಬೆಳೆದವನಿಗೆ ಸಂಸ್ಕೃತದಲ್ಲಿ ಭಾಳ ಒಳ್ಳೆಯ ಹೆಸರು, ವೃದ್ಧ. ವೃದ್ಧ ಎನ್ನುವ ಮಾತನ್ನು ಕೇಳುವಾಗ ಸ್ವಲ್ಪ ಬೇಜಾರಾಗ್ತದೆ. ಯಾರಿಗೆ ಬೇಜಾರಾಗ್ತದೆ? ಯಾರು ವೃದ್ಧರಾಗ್ತಾ ಇದ್ದಾರೋ ಅವರಿಗೆ ಬೇಜಾರಾಗ್ತದೆ ವೃದ್ಧ ಅಂತ ಹೇಳಿದರೆ. ಆದರೆ ವೃದ್ಧ ಅಂದರೆ ಅರ್ಥ ಏನು ಅಂದರೆ ಬೆಳೆದವ ಅಂತ. ವೃದ್ಧ ಅಂದರೆ ನಿಜವಾದ ಅರ್ಥ ಬೆಳೆದಿದ್ದಾನೆ, ಬೇಕಷ್ಟು ಬೆಳೆದಿದ್ದಾನೆ, ಚೆನ್ನಾಗಿ ಬೆಳೆದಿದ್ದಾನೆ ಅಂತ ಅರ್ಥ. ಚೆನ್ನಾಗಿ ಬೆಳೆದಿದ್ದರೆ ಅವನಿಗೆ ದುಃಖ ಆಗಬಾರ್ದು. ಹೇಳಿದರೆ ವೃದ್ಧ ಅಂತ ಹೇಳಿದರೆ ಅವನಿಗೆ ಸಂತೋಷ ಆಗಬೇಕು, ಆ ಕೊನೆಗೂ ವೃದ್ಧನಾದೆ ಅಂತ. ಇದಾಗಲ್ಲ. ವೃದ್ಧ ಅಂದರೆ ಒಂದು ಬೆಳ್ಳಗಾಯಿತು ಅಂತ ಹೇಳಿ ಆದರೆ ಕಪ್ಪು ಮಾಡುವುದು ಹೇಗೆ ಅಂತಲೇ ಇರುವುದು ನಮ್ಮ ಚಿಂತೆ. ಅದು ಹೇಗೆ ಅಂದರೆ ವೃದ್ಧನಾದರೂ ವೃದ್ಧನಾಗದಂತೆ ತೋರಿಸಿದೆ. ಲೋಕದಲ್ಲಿ ಎಲ್ಲ ಇದೆ, ಎಲ್ಲ ಬಣ್ಣಗಳು ಬೇಕು. ಅದು ಹಾಗೆ ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ನಿಜವಾಗಿ ಹೇಗೆ ಇದ್ದೇವೋ ಅದನ್ನು ಲೋಕಕ್ಕೆ ನಮಗೆ ತೋರಿಸುವುದಕ್ಕೆ ಸಾಧ್ಯ ಆದರೆ ನಮಗೆ ಮೋಕ್ಷವೇ. ಯಾಕೆಂದರೆ ನಾವು ನಿಜವಾಗಿ ಹೇಗೆ ಇದ್ದೇವೋ ಆ ಸ್ಥಿತಿಯನ್ನು ನಮ್ಮ ಮಟ್ಟಿಗೆ ನಮಗೆ ಒಪ್ಪಿಕೊಳ್ಳುವುದಕ್ಕೆ ಕಷ್ಟ. ಆದರೆ ಮತ್ತೆ ನಾವು ಜಗತ್ತಿಗೆ ತೋರಿಸುವುದು ಹೇಗೆ? ಹೀಗಿದೆ. ಆದ್ದರಿಂದ ಅಸ್ಥಿ ಜಾಯತೆ ವರ್ಧತೆ ವಿಪರಿಣಮತೆ, ಅದು ಬದಲಾವಣೆ ಆಗ್ತದೆ, ಬದಲಾವಣೆ ಆಗ್ತಾ ಹೋಗ್ತದೆ. ಮತ್ತು ಬದಲಾವಣೆಯಾಗುವುದು ಪ್ರಕೃತಿ ನಿಯಮ ಅಂತ ಇದ್ದರೂ ಕೂಡ ನಮಗೆ ಬೇಕಾದ ರೀತಿಯಲ್ಲಿ ಅದು ಬದಲಾವಣೆ ಆಗುವುದಿಲ್ಲ. ನಮಗೆ ಬೇಡದಿದ್ದ ರೀತಿಯಲ್ಲೇ ಅದು ಬದಲಾವಣೆ ಆಗ್ತಾ ಹೋದ. ಹಲ್ಲು ಬೀಳ್ತದೆ, ಸಣ್ಣ ಮಕ್ಕಳಿಗೂ ಬೀಳ್ತದೆ, ಸ್ವಲ್ಪ ಹೆಚ್ಚು ಪ್ರಾಯದವರಿಗೂ ಬೀಳ್ತದೆ. ಎಷ್ಟು ಹೇಗೆಲ್ಲ ಒಂದು ಸಾಮ್ಯ ಉಂಟು ಅಂತ ಹೇಳಿದರೆ ಜೀವನದಲ್ಲಿ ಎಲ್ಲ ಮೈಯ ಚರ್ಮಗಳೆಲ್ಲ ಸುಕ್ಕ ಕಟ್ಟಲಿಕ್ಕೆ ಪ್ರಾರಂಭ ಆಗ್ತದೆ, ಕೋಲು ಹಿಡಿಬೇಕಾಗ್ತದೆ, ಬಗ್ಗಬೇಕಾಗ್ತದೆ. ಬಗ್ಗುವುದಿಲ್ಲ ಅಂತ ಎಷ್ಟು ಹೇಳಿದರು, ಎಷ್ಟು ಅಹಂಕಾರ ಇದ್ದರೂ ದೇಹವನ್ನಂತೂ ಪ್ರಕೃತಿ ಬಗ್ಗಿಸಿಯೇ ಬಗ್ಗಿಸ್ತದೆ. ಅದೇನು ಅಂದರೆ ವಿಪರಿಣಮತೆ, ಆಮೇಲೆ ಅಪಕ್ಷೀಯತೆ. ಏನು ಅಪಕ್ಷೀಯತೆ ಅಂದರೆ? ನಾಶವಾಗ್ತಾ ಹೋಗ್ತದೆ, ಕ್ಷಯವಾಗ್ತಾ ಹೋಗ್ತದೆ, ಸಾಮರ್ಥ್ಯವೇ ಇಲ್ಲ. ಶಬ್ದಸ್ಪರ್ಶ ರೂಪರಸಗಂಧ ಅಂತ ಹೇಳಿದರೆ ಕಿವಿ ಕೇಳುವುದಿಲ್ಲ. ಕಿವಿ ಕೇಳದೇ ಇದ್ದ ಮೇಲೆ ನಮಗೆ ಕಿವಿ ಕೇಳದಿದ್ದರೆ ನಮ್ಮ ಅಭಿಪ್ರಾಯ ಏನು ಅಂತ? ಲೋಕದಲ್ಲಿ ಯಾರಿಗೂ ಕಿವಿ ಕೇಳುವುದಿಲ್ಲ ಅಂತ. ಅಷ್ಟು ಮಾತ್ರ ಅಲ್ಲ, ನಮಗೆ ಕೇಳದಿದ್ದರೆ ಯಾರಿಗೂ ಕಿವಿ ಕೇಳುವುದೇ ಬೇಡ ಅಂತ ಹಾಗೂ ಇರ್ತದೆ. ಮತ್ತು ಕಿವಿ ಕೇಳದಿದ್ದರೆ, ಒಂದು ನನ್ನ ಸ್ನೇಹಿತರೊಬ್ಬರು ಇದ್ದರು, ಅವರಿಗೆ ಕಿವಿ ಕೇಳ್ತಿರಲಿಲ್ಲ, ಅಂದರೆ ಹೆಚ್ಚು ಕೇಳ್ತಿರಲಿಲ್ಲ, ಸೂಕ್ಷ್ಮ ಎಲ್ಲ ಕೇಳ್ತಿರಲಿಲ್ಲ, ಒಳ್ಳೆಯದೇ. ಅವರೇನು ಮಾಡಿದರು ಅಂದರೆ ಈ ಕಿವಿಗೊಂದು ಸಿಕ್ಕಿಸ್ತಾರಲ್ಲ, ಕಿವಿಗೆ ಒಂದು ಎಂಥದ್ದು ಒಂದು ಇದೆ, ಅದು ಏನು ಹೆಸರು ಗೊತ್ತಿಲ್ಲ ನನಗೆ, ಒಂದು ಯಂತ್ರ ಇದೆ, ಯಂತ್ರ ಸಿಕ್ಕಿಸೋದು. ಅದಕ್ಕೊಂದು ವೈರ್ ಇದೆ, ಆ ವೈರನ್ನು ಕಿಸೆಯಲ್ಲಿ ಇಟ್ಟುಕೊಳ್ಳು, ಅದಕ್ಕೊಂದು ಚಾರ್ಜರ್ ಏನೋ ಇದೆ, ಇದಿಟ್ಟುಕೊಂಡು ಹೀಗೊಂದು ಮಾಡಿಕೊಂಡು ಬರ್ತಾಯಿದ್ರು. ಕರ್ಣಕುಂಡಲ ಅಂತ ನಾವು ಹೇಳ್ತಿದ್ದೆವು, ಇದಕ್ಕೆಲ್ಲ ಮಾಡ್ತಾಯಿದ್ರು. ಒಂದು ದಿವಸ ಬಂದರು, ಇದು ಅವರ ಮನೆಯವರು ನನಗೆ ಹೇಳಿದ್ದು. ಒಂದು ದಿವಸ ಅವ ಬಂದ, ಮನೆಗೆ ಬಂದ, ತೆಗೆದು ಬಿಸಾಡಿದ, ತೆಗೆದು ಬಿಸಾಡಿ ಕೋಪ ಮಾಡಿದ. ಏನಾಯಿತು ಇವ್ರಿಗೆ ಎಂತಾಯ್ತಪ್ಪ?
ಎಂಥದ್ದಾಯಿತು ಅಂತ ಕೇಳಿದರೆ, ಅದು ಇದ್ದದ್ರಿಂದ ಅವ್ರ ಹತ್ರ ಮಾತಾಡು ಎಲ್ಲರೂ ಗಟ್ಟಿಯಾಗಿ ಮಾತಾಡು. ಅದಿದ್ದ ಏನಂದರೆ ಇವರಿಗೆ ಕಿವಿ ಕೇಳೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಏನಂದರೆ ಕಿವಿಗೆ ಇಟ್ಟದ್ರಿಂದ ಒಂದು ಸಣ್ಣ ಮಗು ಕೂಡ, ಒಂದು 4 ವರ್ಷದ ಮಗು ಕೂಡ ಮಾತಾಡುವಾಗ ಏನು ಮಾವ ಅಂತ ಕೇಳಬೇಕಾದ್ರೆ ಅದು ಕಿರಿಚಿ ಮಾತಾಡೋದು. ಇದು ಇವರಿಗೆ ಗೊತ್ತಾಗಿ ಮನೆಗೆ ಬಂದು ಅಲ್ಲಿ ಮಾಡಲಿಕ್ಕಾಗಲಿಲ್ಲ, ಮನೆಗೆ ಬಂದು ತೆಗೆದು ಬಿಸಾಡಿ ಇದು ಇಷ್ಟೇ ಆಗೋದು. ನಮಗೆ ಅಪಕ್ಷೀಯತೆ, ಇಂದ್ರಿಯ ಸಾಮರ್ಥ್ಯಗಳು ಕಳೆದು ಹೋಗ್ತವೆ. ಮತ್ತೆ ಒಂದು ದಿವಸ ನಶ್ಯತಿ ಹೋದ್ರಂತೆ, ಓ ಇದ್ದದೇ ಗೊತ್ತಿರಲಿಲ್ಲ, ಹೋದ್ರಂತೆ ಚೆನ್ನಾಗಿದೆ ಆ ಮಾತು, ಚೆನ್ನಾಗಿದೆ ಅಂದರೆ ಅಂದರೇನು ಅವರು ಬಂದವರು ಅಂತ. ಇದು ಒಂದು ಮಧ್ಯಂತರದ ಕಾಲ. ಕೃಷ್ಣ ಇದನ್ನು ಭಗವದ್ಗೀತೆಯಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ, ಹುಟ್ಟುವ ಮುಂಚೆ ಏನು, ಹುಟ್ಟುವ ಮುಂಚೆ ಅವ್ಯಕ್ತಾದೀನಿ ಭೂತಾನೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಹುಟ್ಟುವ ಮುಂಚೆ ಏನು ಅಂತೇಳಿ ದೇವರ ದಯದಿಂದ ಯಾರಿಗೂ ಗೊತ್ತಿಲ್ಲ. ಆಯಿತು, ಆಮೇಲೆ ಒಂದು ದಿವಸ ಹೋಗ್ತಾನೆ, ಸಾಯ್ತಾನೆ. ಆಮೇಲೆ ಏನು, ಅವ್ಯಕ್ತ ನಿಧನ ಸತ್ತ ಮೇಲೆ ಏನು, ಸತ್ತ ಮೇಲೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾದರೆ ಈ ಜೀವನವನ್ನು ಎಂತ ಹೇಳೋದು, ವ್ಯಕ್ತ ಮಧ್ಯ ಅಂತ. ಎಷ್ಟು ಟೆಕ್ನಿಕಲ್ಲಿ ಪರ್ಫೆಕ್ಟ್ ವರ್ಡ್ ವ್ಯಕ್ತ ಮಧ್ಯ, ಈಗ ಕಾಣ್ತಾ ಇರತಕ್ಕ ಮಧ್ಯ ಸ್ಥಿತಿ, ಈಗ ಕಾಣ್ತಾ ಇರೋದು. ಇದು ಎಲ್ಲಿಂದ ಬಂತು ಅಂತಲೂ ದೇವರ ದಯದಲ್ಲಿ ಯಾರಿಗೂ ಗೊತ್ತಿಲ್ಲ, ಗೊತ್ತಾಯ್ತಲ್ಲ. ಎಲ್ಲಿಗೆ ಹೋಗ್ತದೆ ಅಂತಲೂ ಗೊತ್ತಿಲ್ಲ, ಈಗ ಕಾಣ್ತಾ ಉಂಟಲ್ಲ ಪ್ರಾರಬ್ಧ. ಇಷ್ಟೇ ಇರು ವ್ಯಕ್ತ ಮಧ್ಯ. ಆ ಪದ ಬಹಳ ಅದ್ಭುತವಾಗಿರತಕ್ಕ ಪದ, ಟೆಕ್ನಿಕಲ್ ಆಗಿರುವಂಥ ಪದ. ಎಲ್ಲಿಂದ ಬಂತು ಅಂತಲೂ ಗೊತ್ತಿಲ್ಲ, ಅಂದರೆ ತಾತ್ಕಾಲಿಕವಾಗಿರತಕ್ಕಂತಹ ಒಂದು ನಿಲುಗಡೆ, ಬಾಡಿಗೆ ಮನೆಯಲ್ಲಿ ಇದ್ದೇವೆ ಅಂತ. ಎಷ್ಟು ನಾವು ಹೇಳಿದರೂ ಏನು, ಏನು ನಾವು ಇದನ್ನು ನಾವು ಮೂಲಗೆಣ್ಣಿಗೆ ತಗೊಂಡಿದ್ದೇವೆ ಅಂತ ಹೇಳಿದರು, ಇದು ನಮ್ಮದೇ ಅಂತ ಎಷ್ಟು ಶಾಸನ ಬರೆದು ಹಾಕಿದರು, ನಾವೇ ಇಲ್ವಲ್ಲ, ದೇಹವೇ ಅದು ನಮಗೆ ಸಿಕ್ಕಿದ್ದು. ಆದುದರಿಂದ ನಾವು ಕೊಟ್ಟೋಗಬೇಕಾದಂದು, ಪ್ರಕೃತಿಯಿಂದ ಬಂದದ್ದನ್ನು ಪ್ರಕೃತಿ ತೆಕ್ಕೊಂಡೇ ತಗೊಳ್ತದೆ. ಆದ್ದರಿಂದ ನಾವು ಸದಾ ನಾವು ನೀನು ಕೊಟ್ಟದ್ದನ್ನು ನಿನಗೆ ನಾನು ಕೊಡುವುದಕ್ಕೆ ಯಾವಾಗಲೂ ಸಿದ್ಧ ಎನ್ನುವ ಭಾವಾವಸ್ಥೆಯಲ್ಲಿ ಇದ್ದರೆ ಗೆದ್ದೆವು, ಅದಿಲ್ಲದಿದ್ದರೆ ಸೋತದ್ದೆ. ಆಯಿತು, ಆಮೇಲೆ ನಶ್ಯತಿ ಸಾಯ್ತ. ಕೃಷ್ಣನಿಗೆ ಈ ಪದ ಭಾಳ ಇಷ್ಟ. ಅವನು ಹೇಳು, ಆ ಕೊನೆ ಉಂಟಲ್ಲ ನಾಶವಾಗುವ, ದೇಹ ನಾಶವಾಗುವ ಕೊನೆಯ ಕ್ಷಣ, ಆ ಒಂದು ಕ್ಷಣದಲ್ಲಿ ನಿನಗೆ ನನ್ನ ನೆನಪು ಬಂದರೆ ನಾನು ಧನ್ಯ ಅಂತ ಕೃಷ್ಣ ಹೇಳು. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವ ಕಲೇವರಂ ಸಯಾತಿ ಮದ್ಭಾವಂ. ಆ ಕೊನೆಯ ಕ್ಷಣದಲ್ಲಿ, ಕೊನೆಯ ಕ್ಷಣ ಬಹಳ ಉತ್ಕಟವಾಗಿರತಕ್ಕ ಕ್ಷಣ. ಯಾವುದನ್ನು ನಾವು ಸತ್ಯ ಅಂತ ನಂಬಿದೆವು, ಈ ದೇಹವನ್ನು, ದೇಹವನ್ನು ಸತ್ಯ ಅಂತ ನಂಬಿ ಇದಕ್ಕೆ ಮಾಡಬೇಕಾದ ಉಪಚಾರ ಅದು ಇದನ್ನೆಲ್ಲ ಬೇರೆ ಯಾರಿಗೂ ಮಾಡದಂಥ ಉಪಚಾರಗಳನ್ನೆಲ್ಲ ಇದಕ್ಕೆ ಮಾಡ್ತಾ 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 ಒಂದು ದಿವಸ ನಮಗೆ ಗೊತ್ತಾದ ಸತ್ಯ ಎಂಥದ್ದು ಅಂದರೆ, ಎಷ್ಟು ಉಪಚಾರ ಮಾಡಿದರೂ ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದು ಬಿದ್ದು ಹೋಗುವಂಥದ್ದೇ ಅಂತ ಅದು ಸಾಯುವ ಕಾಲಕ್ಕೆ ಗೊತ್ತಾಗುವುದು. ಎಷ್ಟು ಪ್ರಜ್ಞೆ ಇಲ್ಲದಿದ್ದರೂ, ಲೋಕದ ಪ್ರಜ್ಞೆ ಎಷ್ಟು ಇಲ್ಲದಿದ್ದರೂ ಕೂಡ, ಹಾಗೆ ಇಲ್ಲದೇ ಇದ್ದದ್ರಿಂದಲೇ ಬಹಿರ್ಮುಖವಾದ ಪ್ರಜ್ಞೆ, ಇಲ್ಲದೇ ಇದ್ದದ್ರಿಂದಲೇ ಅಂತರ್ಮುಖವಾದ ಪ್ರಜ್ಞೆ ಒಂದು ದೀಪದ ಕುಡಿಯಂತೆ, ದೀಪದ ಶಿಖೆಯಂತೆ ಉರಿತ ಸಾಯುವ ಕಾಲಕ್ಕೆ ದೇಹವನ್ನು ಬಿಟ್ಟು ಹೋಗ್ತದೆ. ಆಗ ಪ್ರಜ್ಞೆಗೆ ಸತ್ಯ ಗೊತ್ತಾಗ್ತದೆ, ಓಹೋ ಈ ದೇಹದಲ್ಲಿ ಇದು ಒಂದು ಇತ್ತು ಅಂತ. ನನಗೆ ಇಷ್ಟದವರೆಗೆ ಇದರ ಮೇಲೆ ತಲೆ ಹಾಕಲಿಕ್ಕಾಗಲಿಲ್ಲ, ಅದರ ವಿಷಯವೇ ನನಗೆ ಗೊತ್ತಾಗಲಿಲ್ಲ, ಇಷ್ಟದವರೆಗೆ ನಾನು ನೋಡಿದ್ದೆಲ್ಲವೂ ಕೂಡ ದೇಹವನ್ನಾಯಿತು. ಎಂದಾದರೂ ಒಂದು ದಿನ ಬಿದ್ದು ಹೋಗತಕ್ಕ ದೇಹವನ್ನು ಪ್ರಬಲ ಅಂತ ಭಾವಿಸಿ, ದೇಹವನ್ನು ಸತ್ಯ ಅಂತ ಭಾವಿಸಿ, ನಿಜವಾಗಿ ಈ ದೇಹವನ್ನು ದೇಹವನ್ನಾಗಿಸಿದ ಜೀವದ ವಿಷಯ ಗೊತ್ತಾಗದೇ ಹೋಯಿತು ಎನ್ನುವ ಒಂದು ಪಶ್ಚಾತ್ತಾಪ ಆಗ್ತದಂತೆ. ಜೀವಂತ ಎನ್ನುವ ಮಾತನ್ನು ನಾವು ಬಳಸ್ತೇವೆ, ದೇಹಂತ ಅಂತ ಬಳಸೋದಿಲ್ಲ. ಜೀವಂತ ಅಂತ ಬಳಸೋದು, ದೇಹಾಂತ ಅಂತ ಬಳಸೋದು. ಜೀವಂತ ಅಂದರೆ ಅದು ಜೀವಕ್ಕೆ ಸಂಬಂಧಪಟ್ಟ ಸಂಗತಿ. ಆ ಜೀವಂತಿಕೆ ಉಂಟಲ್ಲ, ಆ ಕ್ಷಣ ಪ್ರಜ್ಞೆಗೆ ಸತ್ಯ ಗೊತ್ತಾದಾಗ ದೇವರ ನೆನಪಾದರೆ ಉತ್ಕಟವಾದ ಕ್ಷಣದಲ್ಲಿ ಮನಸ್ಸು ಸ್ತಬ್ಧವಾಗ್ತದೆ, ಆಶ್ಚರ್ಯಚಕಿತವಾಗ್ತದೆ, ದೇವರ ನೆನಪಾಗುವುದಿಲ್ಲ. ಉತ್ಕಟವಾದ ಪ್ರಜ್ಞಾಪೂರ್ವಕವಾಗಿ ನಾವು ಅಷ್ಟದವರೆಗೆ ಮಾಡಿಕೊಂಡು ಬಂದ ಎಲ್ಲ ಪರಿಸ್ಥಿತಿಗಳು ಕೂಡ, ಮಾನಸಿಕವಾದ ಎಲ್ಲ ಟ್ರೈನಿಂಗ್ಗಳು ಕೂಡ ಸಾವಿನ ಸಮಯದಲ್ಲಿ ಬಿದ್ದು ಹೋಗ್ತದೆ.
ಯಾಕೆಂದರೆ ಒಂದು ತೀವ್ರವಾಗಿರ್ತಕ್ಕ ಒಂದು ಸ್ಫೋಟ ಆಯಿತು ಅಂತ ಇಟ್ಕೊಳ್ಳಿ. ಒಂದು ಸ್ಫೋಟವಾದಾಗ ಏನು ಮಾಡಬೇಕು ಅಂತ ಗೊತ್ತು, ಎಂತಾಯಿತು ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಇದ್ದಾಗ ಮನಸ್ಸು ಓಡುವುದಿಲ್ಲ, ಅದು ಸ್ತಬ್ಧ ಆಗ್ತದೆ. ತೀವ್ರವಾದ ಭಯ, ಆಶ್ಚರ್ಯ ಅಥವಾ ಸುಖ ಅಥವಾ ಸಂತೋಷ, ಯಾವುದೇ ತೀವ್ರವಾದ ಭಾವ ನಮ್ಮ ಮನಸ್ಸನ್ನು ಸ್ತಬ್ಧ ಮಾಡುತ್ತದೆ. ಮನಸ್ಸಿಗೆ ತೀವ್ರತೆಯನ್ನು ಧಾರಣ ಮಾಡಿಕೊಳ್ಳುವ ಸಾಮರ್ಥ್ಯವಿಲ್ಲ. ಆ ಸಾಮರ್ಥ್ಯವನ್ನು ಪಡೆಯಬೇಕೆನ್ನುವುದೇ ಭಾಗವತದ ಉದ್ದೇಶ. ತೀವ್ರತೆಯನ್ನು ಧಾರಣ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾದರೆ, ದೇಹಕ್ಕೆ ಸಾಧ್ಯವಾದರೆ ನಿಮಗೆ ಸತ್ಯ ಏನು ಅಂತ ಗೊತ್ತಾಗ್ತದೆ. ಅಷ್ಟರ ತನಕ ನಮ್ಮ ದೇಹಕ್ಕೆ ಬೇಕಾದದ್ದು ನಮ್ಮ ಮನಸ್ಸು ಏನು ಕೊಡ್ತದೆ ಅಂದರೆ, ನಮಗೆ ಬೇಕು ಅಂತ ನಾವು ಭಾವಿಸಿದ ಕಾಲ್ಪನಿಕವಾದ ನಂಬಿಕೆಗಳನ್ನು ಮಾತ್ರ. ಸತ್ಯ ಎಂಥದ್ದು ಅಂತಲ್ಲ, ಸತ್ಯ ಗೊತ್ತಾಗೋದು ಸಾಯುವಾಗ. ನಾವು ಸಾಮಾನ್ಯವಾಗಿ ಅವರು ಹೋದರು ಅಂತ ಹೇಳ್ತೇವೆ. ಪತ್ರಿಕೆ ಎರಡನೇ ಪುಟದಲ್ಲೆಲ್ಲ ಇರ್ತದೆ ಶ್ರದ್ಧಾಂಜಲಿ, ನೋಡ್ತಾ ಇರ್ತೇವೆ ಯಾರೆಲ್ಲ ಸತ್ತಿದ್ದಾರೆ ಅಂತ. ನಮಗೆ ಗೊತ್ತಿದ್ದವರು, ನಮಗೆ ಗೊತ್ತಿದ್ದವರು ಸತ್ತಿರ ಅಂತಲ್ಲ, ಕೆಲವರಿಗೆ ಸಂತೋಷವಾಗ್ತದೆ ಹೋದ್ರಲ್ಲ ಅಂತ. ಮತ್ತು ಕೆಲವರಿಗೆ ಸತ್ತದೊಂದು ವಿಷಯ ಗೊತ್ತಾಯಿತು, ಮತ್ತು ಯಾರು ಇದ್ರು ಅಂದರೆ ಗೊತ್ತಾಗದಿದ್ದವರು ಅವರು ಇದ್ದರೇನು ವಿಷಯ ಹೀಗಿರ್ತದೆ. ಸಾಯುವಾಗ ನಮಗೆ ಗೊತ್ತಾಗಬೇಕು, ಸಾಯುವವರಿಗೆ ಇದು ಸಾವು ಅಂತ, ಅದು ಸಾವಿನ ಅನುಭವ. ಮತ್ತೊಬ್ಬರಿಗೆ ಅವರಿಗೆ ಹೇಗಾದರೂ ಗೊತ್ತಾಗ್ತದೆ, ಅವರು ಸತ್ತರು ಅಂತ ನಮಗೆ ಹೇಗಾದರೂ ಗೊತ್ತಾಗ್ತದೆ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ, ಅದಕ್ಕೆ ಕಾದುಕೊಂಡಿರ್ತೇವೆ. ನಮಗೆ ಗೊತ್ತಾಗಬೇಕು, ಹುಟ್ಟಿದ್ದು ನಮಗೆ ನಮಗೆ ಗೊತ್ತಿಲ್ಲ, ಹುಟ್ಟಿನ ಅನುಭವವಿಲ್ಲ, ಸಾವಿನ ಅನುಭವವೂ ಇಲ್ಲ. ಮಧ್ಯದ ಈ ಜೀವನ ಅಂತ ನಾವು ಏನನ್ನು ಭಾವಿಸ್ತೇವೆ, ಇದರ ಅನುಭವವನ್ನು ಪಡೆದುಕೊಂಡಿದ್ದೇವೆ ಅಂತ ಭಾವಿಸಿ ಬೀಗ್ತಾ ಇದ್ದೇವೆ. ನಥಿಂಗ್, ಈ ನಮಗೆ ಗೊತ್ತೇ ಇಲ್ಲ. ಜೀವನ ಅಂತಲೇ ಗೊತ್ತಿಲ್ಲ. ಜೀವನ ಅಂತ ಗೊತ್ತಾಗುವುದು ಯಾವಾಗ ಅಂದರೆ, ಒಂದೋ ಹುಟ್ಟು ಅದಿಲ್ಲದ್ರೆ ಸಾವು, ಇದು ಗೊತ್ತಾದಾಗ. ಹುಟ್ಟಿದ್ದು ನಮಗೆ ಇನ್ನೂ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ, ಸಾಯುವುದು ಗೊತ್ತಾಗಲಿಕ್ಕೆ ಸಾಧ್ಯ ಇದೆ ಪ್ರಯತ್ನ ಪಟ್ಟರೆ. ಅದನ್ನು ಕೃಷ್ಣ ಹೇಳುವುದು, ಅಂತಕಾಲೇಚ ಮಾಮೇವ ಸ್ಮರನ್. ಆ ಕೊನೆಯ ಕ್ಷಣದಲ್ಲಿ ನಿನಗೆ ಯಲ ಭಗವಂತ ಅಂತ ನಿನಗೆ ದೇವರ ನೆನಪು ಬಂದರೆ, ನಾನು ಒಂದು ಕಡೆ ಇದನ್ನು ಹೇಳ್ತಾ ಇರಬೇಕಾದ್ರೆ ಸ್ವಲ್ಪ ಸೀರಿಯಸ್ ಆಗಿ ಹೇಳಿದೆ. ಅದನ್ನು ಕೆಲವರು ಸೀರಿಯಸ್ ಆಗಿ ಕೇಳಿ ಸ್ವಲ್ಪ ಒಬ್ಬರಿಗೆ ತಲೆಬಿಸಿ ಆಯಿತು, ತಲೆಬಿಸಿ ಆಗಿ ಮತ್ತೆ ಬಂದನು ಅಂತ ಹೇಳಿದೆ. ಈಗ ಅಂತ್ಯಕಾಲದಲ್ಲಿ ದೇವರ ನೆನಪಾಗಬೇಕು ಅಂತ ಕೃಷ್ಣ ಹೇಳಿದ್ದಾನೆ ಅಂತ ನೀವು ಹೇಳಿದರಲ್ಲ, ಹೌದು ಕೃಷ್ಣ ಹೇಳಿದ್ದು, ನನಗೇನಾಗಿದ್ದಿಲ್ಲ, ಕೃಷ್ಣ ಹೇಳಿದ್ದು, ಅದನ್ನು ಹೇಳಿದ್ದು ನಾನು ಹೇಳಿದ್ದಷ್ಟೆ. ಅವನು ಹಾಗೆ ಹೇಳಿದ ಮೇಲೆ ಕೃಷ್ಣನ ನೆನಪಾಗುವಾಗಲೆಲ್ಲ ನನಗೆ ಸಾವಿನ ನೆನಪು ಆಗ್ತದೆ. ಸಾವಿನ ನೆನಪಿಗೂ ದೇವರ ನೆನಪಿಗೂ ಅಷ್ಟು ಹತ್ತಿರ ಇದೆ. ಅದನ್ನು ಕೃಷ್ಣನೇ ಮಾಡಿದ್ದಾನೆ. ಸಾಯುವಾಗ ನನ್ನ ನೆನಪಾಗಲಿ ಅಂದರೆ, ಅವನ ನೆನಪಾಗುವಾಗಲೆಲ್ಲ ನನಗೆ ಸಾಯ್ತನ ಕಡೆಗೆ ಅಂತ ನೆನಪಾಗಲಿಕ್ಕೆ ಶುರುವಾಗಿ, ಭಯ ಆಗಲಿಕ್ಕೆ ಶುರುವಾಗ್ತದೆ. ಭಾಳ ವಿಚಿತ್ರ ಇದು. ನಮ್ಮ ಬಂಧನ, ನಮ್ಮ ಮಾನಸಿಕ ಬಂಧನಗಳೆಲ್ಲ ಯಾವ ರೀತಿ ಉಂಟು ಅಂತ ಕೇಳಿದರೆ, ಇದನ್ನು ಬಿಡಿಸಿಕೊಳ್ಳು, ಅದಕ್ಕೆ ಮೋಕ್ಷ ಅಂತ ಅವನು ಹೇಳಿದ್ದು. ಏನು ಬಿಡುಗಡೆ ಅನ್ನೋದು ಭಾಳ ಅದ್ಭುತವಾಗಿರ್ತಕ್ಕ ಒಂದು ಸ್ಥಿತಿ ಅಂತ. ಹೀಗೆ ಷಡಾತ್ಮ, ಆರು ರೀತಿಯ ಅವಸ್ಥೆ ಇದೆ ಈ ವಿಶ್ವವೃಕ್ಷಕ್ಕೆ. ಆಮೇಲೆ ಸಪ್ತತ್ವಕ್, ಏಳು ಧಾತುಗಳು ಚರ್ಮ, ಮೇಧಸ್ಸು, ರೇತಸ್ಸು, ರಕ್ತ, ಮಾಂಸ, ಇದೆಲ್ಲ ಮಜ್ಜೆ ಇದೆಲ್ಲ ಉಂಟಲ್ಲ, ಏಳು ಧಾತುಗಳಿಗೆ ಸಪ್ತತ್ವಕ್ ಅಂತ ಹೇಳು. ಅಷ್ಟವಿಟಪಃ, ಅಷ್ಟವಿಟಪಃ ಅಂದರೆ ಎಂಟು ರೆಂಬೆಗಳು, ಕೊಂಬೆಗಳು ಇದಕ್ಕೆ ಎಂಟಿದೆ. ಯಾವುದದು? ಅದನ್ನು ನವವಿಧ ಸೃಷ್ಟಿಯಲ್ಲಿ ಅದು ಹೇಳ್ತಾರೆ. ಅಂದರೆ ಮಹತ್ತತ್ವ ಅಂದರೆ ವಿಶ್ವ ಅಹಂಕಾರ. ಈ ಇಡೀ ವಿಶ್ವ ಉಂಟಲ್ಲ, ಈ ವಿಶ್ವ ಪ್ರಕಟವಾದದ್ದು ತಾನು ಇದ್ದೇನೆ ಎನ್ನುವ ಒಂದು ಭಾವದಿಂದ. ಎಷ್ಟು ಚೆನ್ನಾಗಿದೆ ಆ ಮಾತು ಅಂದರೆ, ತಾನು ಇದ್ದೇನೆ ಅಂತ, ನಾವೆಲ್ಲರೂ ಒಂದೇ, ತಾನು ಇದ್ದೇನೆ ಎನ್ನುವ ವಿಶ್ವಾತ್ಮಕವಾಗಿರತಕ್ಕ ಅಹಂಕಾರಕ್ಕೆ ಸಾರ್ಥಕವಾದ ಹೆಸರು ಮಹತ್ತತ್ವ ಅಂತ. ಹಾಗೆ ಮಹತ್ತತ್ವದಿಂದ ಪ್ರಾರಂಭ ಆಯಿತು. ಆಮೇಲೆ ವೈಯಕ್ತಿಕವಾದ ಅಹಂಕಾರಕ್ಕೆ ಅಹಂಕಾರ ಅಂತ ಹೆಸರು, ಅದು ಜೀವನ ಅಹಂಕಾರ. ಆಮೇಲೆ ಪಂಚಭೂತಗಳ ಸೃಷ್ಟಿಯಾಯಿತು, ಆಮೇಲೆ ಮನಸ್ಸಿನ ಸೃಷ್ಟಿಯಾಯಿತು, ಆಮೇಲೆ ಇಂದ್ರಿಯಗಳ ಸೃಷ್ಟಿಯಾಯಿತು. ಹೀಗೆಲ್ಲ ಈ ಎಂಟು ರೀತಿ ಇದೆ. ಇದಕ್ಕೆ ಅಷ್ಟವಿಟಪಃ. ಆಮೇಲೆ ನವಾಕ್ಷ, ನವಾಕ್ಷ ಅಂದರೆ ಒಂಬತ್ತು ಕಣ್ಣು ಅಂತ. ಅದೇನು ಅದು? ನವರಂಧ್ರ ಅಂತ ಹೇಳಿ, ಪ್ರತಿಯೊಂದು ದೇಹಕ್ಕೂ ಕೂಡ ಒಂಬತ್ತು ರಂಧ್ರ ಇದೆ, ಒಂಬತ್ತು ಕಿಟಕಿ, ಒಂಬತ್ತು ಬಾಗಿಲು, ಒಂಬತ್ತು ಏನು
ಅಂತ ಹೇಳೋದು. ಅಕ್ಷ ಕಣ್ಣು ಇದೆ, ಅದೆಲ್ಲರೂ ಗೊತ್ತಿರುವಂಥದ್ದು. ಆಮೇಲೆ ದಶಚ್ಛದ ಹತ್ತು, ಹತ್ತು ಇಂದ್ರಿಯಗಳು, ಅದು ಐದು ಜ್ಞಾನೇಂದ್ರಿಯಗಳು ಮತ್ತು ಐದು ಕರ್ಮೇಂದ್ರಿಯಗಳು ಸೇರಿ ಹತ್ತು ಇಂದ್ರಿಯಗಳು. ಹೀಗೆ ಒಂದರಿಂದ ಹತ್ತರ ತನಕ, ಹನ್ನೊಂದಿಲ್ಲ, ಒಂದರಿಂದ ಹತ್ತರ ತನಕ ವಿಸ್ತಾರವಾಗಿರತಕ್ಕ ಪ್ರಪಂಚ ವೃಕ್ಷಕ್ಕೆ ನೀನೇ ತಾಯಿ ಬೇರು ಅಂತ. ಬಹಳ ಆಶ್ಚರ್ಯಕರವಾಗಿರತಕ್ಕ ಸಂಗತಿ ಅಂದರೆ ಇದೀಗ ಸ್ತುತಿ, ಸ್ತುತಿ ಹೌದು, ಸ್ತೋತ್ರ. ದೇವತೆಗಳು ಬಂದು ಸ್ತೋತ್ರ ಮಾಡಿದರು ಅಂದರೆ, ಸ್ತೋತ್ರ ಅಂದರೆ ಏನು? ಹೇಗಿದೆಯೋ ಹಾಗೆ ಹೇಳುವುದಷ್ಟೇ. ಲೋಕದಲ್ಲಿ ಈ ಪ್ರಪಂಚ ಸೃಷ್ಟಿಯಾದದ್ದಂದರೆ ಈ ಪ್ರಪಂಚ ಸೃಷ್ಟಿಯ ಹಿಂದೆ ಏನಿದೆ, ಈ ಸೃಷ್ಟಿ ವ್ಯಾಪಾರ, ಈ ಸೃಷ್ಟಿ ವಿಜ್ಞಾನ ಅಂತ ಈ ಸೃಷ್ಟಿಯನ್ನು ಕಂಡಂತೆ ವರ್ಣಿಸುವುದೇ ಭಗವಂತನಿಗೆ ಸ್ತುತಿ. ಇಲ್ಲದೇ ಇದ್ದದ್ದನ್ನು ಕಲ್ಪಿಸಿ ಹೇಳುವುದಲ್ಲ, ಇದ್ದದ್ದನ್ನೇ ಹೇಳುವುದು. ಇದ್ದದ್ದನ್ನು ಹೇಳುವುದು ಸ್ತುತಿಯಾಗುವುದು ಎನ್ನುವ ಕಲ್ಪನೆ ಉಂಟಲ್ಲ, ಅದು ಬಹಳ ಅದ್ಭುತವಾಗಿರುವಂಥದ್ದು. ವಾಕ್ಕು ಸಾರ್ಥಕವಾಗುವುದು ಯಾವಾಗ ಅಂದರೆ, ಸಾರ್ಥಕವಾಗುವುದು ದೇವರನ್ನು ಸ್ತುತಿ ಮಾಡುವಾಗ. ಓಕೆ, ದೇವರನ್ನು ಸ್ತುತಿ ಮಾಡುವುದಂದರೆ ಏನು? ಹೇಗೆ ಇದೆಯೋ ಹಾಗೆ ಹೇಳುವುದು ಅಂತ. ಹೇಗೆ ಇದೆಯೋ ಹಾಗೆ ಹೇಳುವುದೇ ಅದು ದೇವರನ್ನು ಸ್ತುತಿ ಮಾಡುವ ಹಾಗೆ ಆಗುವುದು. ಯಾಕೆಂದರೆ ದೇವರಿಗೆ ಹೆಸರು ಏನು ಅಂದರೆ ಸತ್ಯ. ಹೇಗೆ ಇದೆಯೋ ಹಾಗೆ ಅಂದರೆ ಏನು? ಕಲ್ಪನೆ ಅಲ್ಲ ಅಂತ, ಕಲ್ಪನೆಯನ್ನು ಬಿಟ್ಟದ್ದು ಅಂತ. ಕಲ್ಪನೆಯನ್ನು ಬಿಟ್ಟು ಸತ್ಯಕ್ಕೆ ಮಾತು ಹತ್ತಿರವಾಗುವಾಗ ಮಾತು ಭಗವಂತನ ಸ್ತುತಿ ಆಗ್ತದೆ. ಹೀಗೆ ಸ್ತುತಿ ಮಾಡಿದರೆ, ಸ್ತುತಿ ಮಾಡಿ ಈಗ ಇನ್ನೇನು, ಕೃಷ್ಣಾಷ್ಟಮಿ, ಕೃಷ್ಣಾಷ್ಟಮಿಯಲ್ಲಿ 12 ಗಂಟೆ, ಮಧ್ಯರಾತ್ರಿ 12 ಗಂಟೆ, ಎಷ್ಟು ಒಳ್ಳೆಯ ಮುಹೂರ್ತ. ಮಧ್ಯರಾತ್ರಿ 12 ಗಂಟೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಕೂಡ ಹಾಗೆ 12 ಗಂಟೆ. ಮಳೆ ಜೋರು ಬರ್ತಾ ಇದೆ, ಧಾರಾಕಾರವಾದ ಮಳೆ ಬರ್ತಾ ಇದೆ. ಕಾರಾಗ್ರಹದ ಮಧ್ಯದಲ್ಲಿ ಕಾರ ದೇವರು ಒಂದು ಸೃಷ್ಟಿಯಾಗೋದು ಅಂತ ಹೇಳಿದರೆ ಅದೊಂದು ಇದೇ ಹೇಳಿದ ನಾನು, ಪೂರ್ಣಾವತಾರಿಯ ನೆಲೆಯನ್ನು ಕಂಡುಕೊಳ್ಳುವುದು ಬಹಳ ಕಷ್ಟ. ದೇವರು ಪೂರ್ಣಾವತಾರಿ, ಅವನಿಗೆ ಬೇಕು ಅಂತಲೂ ಇಲ್ಲ, ಅವನಿಗೆ ಬೇಡ ಅಂತಲೂ ಇಲ್ಲ. ಅವನು ಏನು ಮಾಡಿದರೂ ಸರಿ, ಏನು ಮಾಡದಿದ್ದರೂ ಸರಿ, ಏನು ಮಾಡಿದರೂ ಸರಿ, ಅವನು ಏನು ಮಾಡದಿದ್ದರೂ ಸರಿ, ಮಾಡಬೇಕು ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ ಹೀಗೆ ಮಾಡಿದೆ ಅಂತ ಕೇಳುವುದಕ್ಕೂ ಸಾಧ್ಯ ಇಲ್ಲ. ಬಹಳ ಸ್ವಾತಂತ್ರ್ಯ ಅಂದರೆ ಏನು? ಸ್ವಾತಂತ್ರ್ಯ ಅಂತ ಹೇಳಿದರೆ ಅವನು ಏನು ಮಾಡಿದರೂ ಸರಿಯಾಗಬೇಕು. ಅದು ಬಹಳ ಯೋಚನೆ ಮಾಡಿ, ಬಹಳ ಪ್ರಜ್ಞಾಪೂರ್ವಕವಾಗಿ ಇದು ಸರಿ ಇದು ತಪ್ಪು ಅಂತ ಯೋಚನೆ ಮಾಡಿ, ನಾನು ಬಹಳ ಸರಿಯಾದದ್ದನ್ನೇ ಮಾಡ್ತೇನೆ ಅಂತ ನೀವು ಯೋಚನೆ ಮಾಡ್ತಾ, ಬಹಳ ಯೋಚನೆ ಮಾಡಿ ಮಾಡಿದರೆ ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನಗೆ ಇದು ಭಯಂಕರ ಆಶ್ಚರ್ಯ ಕಾಣ್ತದೆ. ಬಹಳ ಯೋಚನೆ ಮಾಡಿ ಇದು ಸರಿ ಅಂತ ನಿಮಗೆ ಒಂದು ಗೊತ್ತಾಗಿ, ನೀವು ಅದನ್ನು ಮಾಡುವುದಕ್ಕೆ ಹೊರಡುವಾಗ ಮಾಡುವುದಕ್ಕೆ ಬೇಕಾದ ಜೀವ ಸಾಮರ್ಥ್ಯವೇ ನಮ್ಮಲ್ಲಿ ಇರುವುದಿಲ್ಲ. ಸ್ಪಾಂಟೆನಿಟಿ ಅಂತ ಹೇಳ್ತೇವೆ, ಸ್ವಾಭಾವಿಕವಾದ ಪ್ರತಿಸ್ಪಂದನ, ತತ್ಕ್ಷಣದ ಪ್ರತಿಸ್ಪಂದನ. ತತ್ಕ್ಷಣದ ಪ್ರತಿಸ್ಪಂದನ ಸತ್ಯವಾದದ್ದು, ಮತ್ತು ತತ್ಕ್ಷಣದ ಪ್ರತಿಸ್ಪಂದನ ಅಂತ ಹೇಳಿದರೆ ಅದು ಯೋಚನೆ ಮಾಡಿ ಹುಟ್ಟಿದ್ದಲ್ಲ. ಹಾಗಾಗಿ ದೇವರಿಗೆ ಯಾವುದು ಸರಿ ಅಂತ ಗೊತ್ತಾಗಬೇಕಾದರೆ ಯೋಚನೆ ಮಾಡಬೇಕಾಗಿಲ್ಲ. ಮನುಷ್ಯನಿಗೆ ಎಷ್ಟು ಯೋಚನೆ ಮಾಡಿದರೂ ಸರಿಯಾವುದು ಅಂತ ಗೊತ್ತಾಗುವುದಿಲ್ಲ, ಅಷ್ಟೇ ಇರೋದು ವ್ಯತ್ಯಾಸ, ಇರುವುದಷ್ಟೇ. ಅವನಿಗೆ ಯೋಚನೆಯೇ ಮಾಡಬೇಕಾಗಿಲ್ಲ. ಹೀಗೆ ಮುಕ್ತ ಸ್ಥಿತಿಯಲ್ಲಿದ್ದವನು ಕಾರಾಗ್ರಹದಲ್ಲಿಯೇ ಹುಟ್ಟುತ್ತಾನೆ. ಕಾರಾಗ್ರಹದಲ್ಲಿಯೂ ಹುಟ್ಟಬಲ್ಲ, ಹುಟ್ಟುವ ಕ್ಷಣಕ್ಕೆ ಮುಂಚೆ ವಸುದೇವ ಮತ್ತು ದೇವಕಿಯರಿಗೆ ತನ್ನನ್ನು ತಾನು ತೋರಿಸಿಕೊಟ್ಟನಂತೆ. ಯಾಕೆ ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದವ ನಾನು ಅಂತ ಭಾವಿಸಬೇಡಿ ಅಂತ. ಬಹಳ ಆಶ್ಚರ್ಯ, ನಿಮಗೆ ಪ್ರಸವ ವೇದನೆ ಬಂದು ಬಹಳ ನೋವನ್ನೆಲ್ಲ ಉಂಡು, ನೋವನ್ನು ಪ್ರಸವ ವೇದನೆ ಅಂತಲ್ಲ, ನೋವನ್ನು ಉಣ್ಣುವುದಕ್ಕೆ ಸ್ತ್ರೀ ಅಂತ ಹೇಳೋದು, ನೋವಿಗೆ ಸ್ತ್ರೀ ಅಂತ ಹೇಳೋದು. ಆದರೆ ಪ್ರಸವ ವೇದನೆಯಿಂದಾಗಿ ಕೃಷ್ಣ ಹುಟ್ಟಿದ ಅಂತ ಹೇಳಿ ಆದರೆ, ಕೃಷ್ಣನ ಮೇಲೆ ದೇವಕಿಗೆ ಆ ಪ್ರಸವ ವೇದನೆಯನ್ನು ಅನುಭವಿಸಿದ ಕಾರಣದಿಂದಲೇ ಒಂದು ಹಕ್ಕು ಬರ್ತದೆ.
ದೇವರ ಮೇಲೆ ಹಕ್ಕು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗಬೇಕು. ಗೊತ್ತಾದ ಮೇಲೆ ನೀವು ಹಕ್ಕು ಸ್ಥಾಪನೆ ಮಾಡಿದರೂ ಅಡ್ಡಿ ಇಲ್ಲ. ಆದರೆ ದೇವರ ಮೇಲೆ ಹಕ್ಕು ಸ್ಥಾಪನೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಗೊತ್ತಾದ ಮೇಲೆ ಹೇಗೆ ಮಾಡಿದರೂ ಆಗ್ತದೆ. ಗೊತ್ತಾಗದೆ ಅಜ್ಞಾನದಿಂದ ಹಕ್ಕು ಸ್ಥಾಪನೆ ಮಾಡಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಅವನು ಸಂಸಾರಿ ಅಲ್ಲ ಅಂತ. ಭಗವಂತ ಸಂಸಾರಿ ಅಲ್ಲ, ಆದರೆ ಸಂಸಾರಿ ಅಲ್ಲದವನೇ ಈ ಸಂಸಾರಕ್ಕೆ ಬಂದಿದ್ದಾನೆ ಅಂತ ನಮಗೆ ಗೊತ್ತಾಗುವುದೇ ಜ್ಞಾನ. ಅಷ್ಟನ್ನು ಮಾಡಲಿಕ್ಕೆ, ಅಷ್ಟು ತನ್ನ ತಾಯಿ ತಂದೆಗಳಿಗೆ ಗೊತ್ತಾಗಬೇಕು ಎನ್ನುವ ಕಾರಣಕ್ಕೋಸ್ಕರ ಯಾರಿಗೆ ವಸುದೇವನಿಗೆ ಮತ್ತು ದೇವತೆಗೆ ಮತ್ತು ದೇವಕಿಗೆ ಇಬ್ಬರಿಗೂ ಕೂಡ ತೋರಿಸಿಕೊಂಡನಂತೆ. ವಸುದೇವ ನೋಡಿದಂತೆ, ಆವಾಗ ಅದರ ವರ್ಣನೆ ಬರುತ್ತೆ. ತಮ್ಮ ಅದ್ಭುತಂ ಬಾಲಕಂ ಅಂಬುಜೇಕ್ಷಣಂ, ಅದು ಬಾಲಕ ಅವನು ಹುಟ್ಟುಗ ಅವನು, ಅವನನ್ನು ನೋಡಿದ. ಅವನ ಸಾಕ್ಷಾತ್ ಏನು ವೈಕುಂಠದಲ್ಲಿ ಯಾವುದೆಲ್ಲ ವೈಭವದಿಂದ ಬೆಳಗುತ್ತಾ ಇದ್ದಾನೆ ಆ ರೀತಿಯಲ್ಲಿ ಅವನಿಗೆ ಯಾರಿಗೆ ವಸುದೇವನಿಗೆ ಪ್ರತ್ಯಕ್ಷನಾದ ಅವನಿಗೆ ಗೊತ್ತಾಯಿತು. ಅಂದರೆ ಸ್ವಯಂ ಭಗವಂತನೇ ಈಗ ಕೃಷ್ಣಾವತಾರ ಮಾಡುತ್ತಾ ಇದ್ದಾನೆ ಎನ್ನುವಂಥ ಒಂದು ಮುನ್ಸೂಚನೆಯನ್ನು ವಸುದೇವನ ಅಂತರಂಗದಲ್ಲಿ ಕಾಣಿಸಿ ಕೊಂಡ. ಆಮೇಲೆ ದೇವಕಿಗೆ ಕಾಣಿಸಿಕೊಂಡನಂತೆ. ದೇವಕಿಗೆ ಕಾಣಿಸಿಕೊಂಡ ಕೂಡಲೇ ದೇವಕಿ ಒಂದು ಸ್ತುತಿ ಮಾಡ್ತಾಳೆ. ಅದು ಸುದೇವ ಸ್ತುತಿ ಮಾಡುವ ಸುದೇವನ ಸ್ತುತಿಗಿಂತ ದೇವಕಿಯ ಸ್ತುತಿ ಭಾಳ ಚೆನ್ನಾಗಿದೆ. ಹೆಂಗಸರು ನಿಜವಾಗಿ ಅಂತರಂಗ ತೆರೆದು ಮಾತಾಡಿದರೆ ಅದು ಕಾವ್ಯವೇ, ಅವರು ಬೇರೆ ಏನೂ ಹೇಳಬೇಕಾಗೇ ಇಲ್ಲ. ಈ ಯೋಚನೆ ಮಾಡಿ ಮಾತಾಡುವುದೇ ಸಮಸ್ಯೆ. ಆ ಹೃದಯ ತೆರೆದು ಮಾತನಾಡಿದರೆ ಅದು ಪೋಯೆಟ್ರಿ, ಅದು ಕಾವ್ಯವೇ. ಅದು ದೇವಕಿ ಹೇಳ್ತಾಳಂತೆ, ಮಧ್ಯರಾತ್ರಿಯೇ ಹೊತ್ತು ಕಾಣುವುದೇ ಇಲ್ಲ, ಅಂಥ ಸಮಯದಲ್ಲಿ ಕೃಷ್ಣ ಅವಳ ಮುಂದೆ, ಇನ್ನು ಮುಂದೆ ಹುಟ್ಟಲಿರುವ ಕೃಷ್ಣ ಕಾಣಿಸಿಕೊಂಡಾಗ ಅವಳು ಹೇಳುವುದು, ನೀನು ಒಂದು ದೀಪ ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ, ಸಾಕ್ಷಾತ್ ವಿಷ್ಣುರ ಅಧ್ಯಾತ್ಮ ದೀಪ, ಇಷ್ಟು ಕತ್ತಲೆಯ ಮಧ್ಯದಲ್ಲಿ ಏನು ಮಾಡಬೇಕು ಅಂತ. ಆರು ಮಕ್ಕಳನ್ನು ಕಳೆದುಕೊಂಡು, ಆ ಪುತ್ರ ಶೋಕ ಬೇರೆ, ಈ ಎಲ್ಲ ಸಂಸಾರ ನಮಗೆ ಯಾವಾಗ ಬಿಡುಗಡೆ ಒಂದೂ ಗೊತ್ತಿಲ್ಲ. ತನ್ನ ಒಡ ಹುಟ್ಟಿದಂತಿರುವ ಕಂಸ ಇಂಥ ಅಮಾನುಷವಾದ ಕೆಲಸ ಯಾಕೆ ಮಾಡ್ತಾನೆ ಅಂತ ಕೂಡ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಎಲ್ಲ ಕಡೆ ಎಲ್ಲ ರೀತಿಯಲ್ಲಿ ಇವು ಕತ್ತಲೆ ತುಂಬಿರುವಾಗ ನೀನು ಕಾಣಿಸಿಕೊಂಡದ್ದು ಅಂತ ಉಂಟಲ್ಲ, ಸಾಕ್ಷಾತ್ ವಿಷ್ಣು ಅಧ್ಯಾತ್ಮ ದೀಪ. ಎಷ್ಟು ಚೆನ್ನಾಗಿದೆ ಆ ಮಾತು ಅಂದರೆ, ಬೆಳಕು ಬಂದ ಹಾಗಾಯಿತು ಅಂತ. ಇದು ಹೇಳಿದ ಕೂಡಲೇ ಅವಳ ತಾಯ್ತನ ಜಾಗೃತವಾಯಿತು. ತಾಯ್ತನ ಜಾಗೃತವಾದ ಕೂಡಲೇ ಒಂದು ಮಾತು ಹೇಳಿದಳು. ಏನು ಹೇಳಿದಳು ಅಂದರೆ, ಕಾಣಿಸಿಕೊಳ್ಳಬೇಡ ದೇವರಿಗೆ, ಉಂಟ ತಾಯಿ ಮಾತ್ರ ಹೇಳಬಹುದಾದ ಮಾತು. ತಾಯಿ ಹೇಳಿದರೆ ಕ್ಷಮೆ, ಏನು ಹೇಳಿದರೂ ಕ್ಷಮೆ. ಕಾಣಿಸಿಕೊಳ್ಳುವುದಕ್ಕೆ, ಲೋಕಕ್ಕೆ ಕಾಣಿಸಿಕೊಳ್ಳುವುದಕ್ಕೋಸ್ಕರವೇ ಪ್ರಕಟವಾದ ಭಗವಂತನ ಮುಂದೆ ದೇವರು ಅಂತ ಗೊತ್ತಾಗಿ, ಇವನು ತನ್ನ ಮಗನಾಗಿ ಹುಟ್ಟಲಿಕ್ಕಿದೆ ಎನ್ನುವುದನ್ನು ಅನುಭವಿಸಿ ಅವನನ್ನು ಒಂದು ದೀಪ ಅಂತ ಹೇಳಿ ಆಮೇಲೆ ಹೇಳಿದ ಮಾತು ಎಂಥದ್ದು ಅಂದರೆ, ಕಾಣಿಸಿಕೊಳ್ಳಬೇಡ. ಯಾಕೆ ಅಂದರೆ, ಮನುಷ್ಯರು ಸತ್ಯವನ್ನು ಕೆಡಿಸುವ ಗುಣ ಇರುವವರು. ಈ ಮನುಷ್ಯರ ಮುಂದೆ ಕಾಣಿಸಿಕೊಳ್ಳಬೇಡ. ಆ ಕ್ಷಣ ಅವಳಿಗೆ ಎಂತ ಆಯಿತು ಅಂದರೆ, ಕಂಸನ ನೆನಪಾಯಿತು. ಕಂಸನ ನೆನಪಾದ ಕೂಡಲೇ ಆರು ಮಂದಿ ಮಕ್ಕಳ ಮರಣದ ನೆನಪಾಯಿತು. ಆ ಪಾಡು ಈಗ ಇನ್ನು ಮುಂದೆ ಕಾಣಿಸಿ, ಇವನು ದೇವರು ಅಂತ ಗೊತ್ತಾದರೂ ಕೂಡ ಅದು ಹೇಳುವ ಮಾತು ಉಂಟಲ್ಲ, ಅದೇನಂದರೆ ದೇವರು ಅಂತ ಗೊತ್ತಾಗಿ, ದೇವರಿಗೆ ಜನನ ಎಲ್ಲವೂ ದೇವರ ಕೈಯಲ್ಲಿದೆ ಅಂತ ಗೊತ್ತಾಗಿ, ದೇವರನ್ನು ಕಂಡ ಕೂಡಲೇ ದೇವರ ಜ್ಞಾನ ನಮ್ಮಲ್ಲಿಯೂ, ದೇವರ ಕುರಿತಾದ ಜ್ಞಾನ ನಮ್ಮಲ್ಲಿಯೂ ಅದು ಆವಿರ್ಭಾವ ಆಗುತ್ತೆ, ಅದು ಉಂಟಾಗ್ತದೆ. ಉಂಟಾದ ಕೂಡಲೇ ಮತ್ತೆ ಬೇರೆ ಏನು ಹೇಳುವ ಪ್ರಶ್ನೆ ಇಲ್ಲ. ಆದರೆ ತಾಯಿ ಆದದ್ದರಿಂದ ತಾಯಿ ಹೇಳಿದಳು, ಏನಂದರೆ ಈ ಕಂಸನ ಮುಂದೆ ಕಾಣಿಸಿಕೊಳ್ಳಬೇಡ, ಕಂಸನ ಮುಂದೆ ಕಾಣಿಸಿಕೊಂಡರೆ ಅಪಾಯ ಇದೆ. ಕೃಷ್ಣನಿಗೆ ಎಷ್ಟು ಇಷ್ಟ ಆಯಿತು ಈ ಮಾತು ಅಂದರೆ, ಅವನು ನನಗಿದೇ ಬೇಕಿತ್ತು ಅಂತ. ನನ್ನ ಮುಂದೆ ಕಾಣಿಸಿಕೊಳ್ಳಬೇಡ ದೇವರ ಅಂದರೆ, ಲೋಕದ ಮುಂದೆ ಕಾಣಿಸಿಕೊಳ್ಳಬೇಡ ಅಂತ ತಾಯಿಯ ಮಾತು ಉಂಟಲ್ಲ, ಅದು ತಾಯಿಯ ಹರಕೆ ಅಂತ, ಅದು ತಾಯಿಯ ಸೂಚನೆ ಅಂತ. ಎಂಥದ್ದು ಅಂದರೆ, ದೇವಕಿಯನ್ನು ಬಿಟ್ಟು ಯಶೋಧೆಯ ಬಳಿಗೆ ಹೋಗಲಿಕ್ಕೆ.
ಇಲ್ಲಿಂದ ಎಲ್ಲಿಂದ ಕಾರಾಗ್ರಹದಿಂದ ಮಥುರೆಯಿಂದ ಗೋಕುಲಕ್ಕೆ ಹೋಗುವುದಕ್ಕೆ ತಾಯಿಯೇ ಕೊಟ್ಟ ಸೂಚನೆ. ತಾಯಿ ಈ ಸೂಚನೆಯನ್ನು ಕೊಡದೇ ಇದ್ದರೆ ಹೋಗ್ತಿದ್ದ, ಆದರೆ ತಾಯಿಯ ಸೂಚನೆ ಸಿಕ್ಕಿದ ಮೇಲೆ ಸೂಚನೆಯನ್ನು ಪಾಲನೆ ಮಾಡುವಂತೆ ಕೃಷ್ಣ ಹೊರಟನಂತೆ. ಹೀಗೆ ತಾಯಿ ನೋಡಿ, ಅಂದಗೆ ಇದು ಗೊತ್ತೇ ಆಗಲಿಲ್ಲ. ವಾತ್ಸಲ್ಯ ಎನ್ನುವ ಮಾತುಂಟಲ್ಲ, ವಾತ್ಸಲ್ಯ ಎನ್ನುವುದು ಅದು ತಾಯಿತನಕ್ಕೆ ಸಂಬಂಧಪಟ್ಟದ್ದು. ವಾತ್ಸಲ್ಯ ಎನ್ನುವ ಮಾತಿಗೆ ಅರ್ಥ ಎಂಥದ್ದು ಅಂದರೆ ಕರುವನ್ನು ನೆಕ್ಕುವುದು ಅಂತ. ತಾಯಿ ಹಸು, ತಾಯಿ ಹಸು ಕರುವನ್ನು ನೆಕ್ಕುವುದು, ಅದಕ್ಕೆ ವಾತ್ಸಲ್ಯ ಅಂತ. ವತ್ಸ ಅಂತ ಹೇಳಿದರೆ ಕರು ಅಂತ ಅರ್ಥ. ಅದು ತಾಯಿ ಹಸು ಮಾತ್ರ ನೆಕ್ತದ್ದಲ್ಲದೆ ಅದು ಎತ್ತು ನೆಕ್ಕುವುದಿಲ್ಲ. ವಾತ್ಸಲ್ಯ ಎನ್ನುವುದು ತಾಯಿಗೆ ಸಂಬಂಧಪಟ್ಟಂಥ ಸಂಗತಿ. ಹೀಗೆ ಅವಳು ಮಂಗಳಾಶಾಸನ ಮಾಡಿದ್ಲಂತೆ. ಮಂಗಳಾಶಾಸನ ಮಾಡುವಾಗ ದೇವರನ್ನು ಇನ್ನು ಮುಂದೆ ಈ ಕ್ಷಣದಲ್ಲಿ ಪ್ರಕಟವಾಗುತ್ತಾನೆ, ಅವನಿಗೆ ನಾವು ಒಂದು ಮಂಗಳಾಶಾಸನವನ್ನು ಮಾಡಬೇಕು ಅಂತ ದೇವತೆಗಳು ಬಂದು ಒಂದು ಮಾತು ಹೇಳಿದ್ರಂತೆ. ಒಂದು ಮಾತು ಅಂದರೆ ಶ್ಲೋಕ ಅದು. ಅದೇನು? ನಷ್ಟೇ ಲೋಕೇ ದ್ವಿಪರಾರ್ಧಾವಸಾನೆ, ದ್ವಿಪರಾರ್ಧಾವಸಾನೆ ಮಹಾಭೂತೇಶು ಆದಿಭೂತಂ ಗತೇಶು ವ್ಯಕ್ತೇ ಅವ್ಯಕ್ತಂ ಕಾಲವೇಗೇನ ಯಾತೆ ತ್ವಮೇಕ ತ್ವಮೇಕ ಶಿಷ್ಯತೆ ಅಶೇಷ ಸಂಜ್ಞ ಅಂತ. ಬಹಳ ಅದ್ಭುತವಾಗಿರ್ತಕ್ಕ ಒಂದು ಮಾತು. ಏನು ಅಂತ ಕೇಳಿದರೆ, ಭಗವಂತ ಸೃಷ್ಟಿಯಾಗುವ ಕಾಲಕ್ಕೆ ದೇವತೆಗಳೇ ಈ ಮಾತನ್ನು ಹೇಳಬೇಕು. ಸೃಷ್ಟಿಯಾಗುವಾಗ ಯಾವಾಗಲೂ ಪ್ರಳಯದ ಕಲ್ಪನೆ ಅಲ್ಲಿಯೇ ಹತ್ತಿರ ಇರ್ತದೆ. ಸೃಷ್ಟಿಯ ಒಟ್ಟಿಗೆ ಪ್ರಳಯ ಇದೆ, ಎರಡೂ ಒಟ್ಟಿಗೆ ಇದೆ. ಆದ್ದರಿಂದ ಸೃಷ್ಟಿಯನ್ನು ವರ್ಣನೆ ಮಾಡುವುದು ಅಂತ ಹೇಳಿದರೆ ಅದು ಪ್ರಳಯವನ್ನು ವರ್ಣನೆ ಮಾಡಿದ ಹಾಗೆ ಆ ವರ್ಣನೆಯನ್ನು ಮಾಡ್ತಾರೆ ಭಾಗವತದಲ್ಲಿ. ಏನು ಮಾಡ್ತಾರೆ ಅಂದರೆ, ನಷ್ಟೇ ಲೋಕೇ ದ್ವಿಪರಾರ್ಧಾವಸಾನೆ. ದ್ವಿಪರಾರ್ಧ ಅಂತ ಹೇಳಿದರೆ ಕಾಲದ ಒಂದು ಗಣನೆ, ಕಾಲದ ಒಂದು ಗಣನೆ. ಇದು ಭಾಗವತಕ್ಕೆ ಬಹಳ ಪ್ರಿಯವಾಗಿರತಕ್ಕ ಸಂಗತಿ. ಹೇಗೆ ಒಂದರಿಂದ ಹತ್ತರವರೆಗೆ ಅವರು ಹೇಳಿದರು ಏಕಾಯನೋಸೋ ದ್ವಿಫಲ ಅಂತ ಹೇಳ್ಕೊಂಡು ಬಂದರು, ಹಾಗೆಯೇ ಈಗ ಮತ್ತೆ ಒಂದು ಲೆಕ್ಕಾಚಾರ ಹೇಳ್ತಾರೆ. ಏನು ಲೆಕ್ಕಾಚಾರ? ಕಲಿಯುಗದ ಆಯುಷ್ಯ ಎಷ್ಟು? 432,000, 432,000 ವರ್ಷ. 4 × 3 = 9 ಲೆಕ್ಕ ಇರುವುದಷ್ಟೇ, 432,000 ವರ್ಷ. ಹೀಗೆ ಒಂದು ಲೆಕ್ಕಾಚಾರ, ನಮಗೆ ಆಶ್ಚರ್ಯ ಆಗ್ತದೆ. ಯಾಕಂದರೆ ಈಗ ನೀವು ಪಂಚಾಂಗ ತೆಗೆದು ನೋಡಿದರೆ 5,000 ವರ್ಷ ಚಿಲ್ಲರೆ ಮಾತ್ರ ಕಳೆದಿದೆ. 432,000 ಅಂದರೆ ಇನ್ನು 428,000 ವರ್ಷ ಉಂಟಲ್ಲ, ಏನೆಲ್ಲ ಆದೀತು ಅಂತ ಊಹನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಊಹನೆ ಮಾಡಬೇಕಾಗಿಯೂ ಇಲ್ಲ, ಯಾಕಂದರೆ ಇಷ್ಟೆಲ್ಲ ಆದದ್ದು ನಾವು ಊಹನೆ ಮಾಡಿಯಲ್ಲ, ಅದು ಆಗಿದೆ ಅಷ್ಟೇ. ಅದು ಇನ್ನು ಮುಂದೆ ಆಗುವುದು ಅಷ್ಟೇ. ಊಹನೆ ಮಾಡುವುದು ನಮ್ಮ ವೀಕ್ನೆಸ್. 432,000 ವರ್ಷ ಆಯಿತು. ಇದು ಯಾವುದು? ಕಲಿಯುಗ. ಚಿಕ್ಕದು ಕಲಿಯುಗದ ಆಯುಷ್ಯ, ಬಹಳ ಚಿಕ್ಕದು. ಅದರಲ್ಲಿ 432,000. ಹಾಗಾದರೆ ದ್ವಾಪರ, ದ್ವಾಪರ ಎನ್ನುವ ಮಾತಿನ ಅರ್ಥವೇ ಹಾಗೆ ಇಮ್ಮಡಿ ಅಂತ. 432,000 × 2 ಅದು 864,000. 864,000 ವರ್ಷ ದ್ವಾಪರ ಯುಗದ ಆಯುಷ್ಯ. ಆಮೇಲೆ ತ್ರೇತ ಅಂದರೆ 432,000 × 3 ತ್ರೇತ ಅಲ್ವಾ, ತ್ರಿಗುಣ 3, ಅದೇನು ಅದು ಎಷ್ಟು ಆಗ್ತದೆ ಅದನ್ನು ಲೆಕ್ಕ ಹಾಕಲಿಲ್ಲ. ಆಮೇಲೆ ಮತ್ತೆ ಒಂದು ಯುಗ ಇದೆ, ಕೃತಯುಗ, ಅದು 4. 432,000 ನಾಲ್ಕರಿಂದ ಗುಣಿಸಿದರೆ ಎಷ್ಟು ಬರ್ತದೆ? ಅಷ್ಟು ವರ್ಷ ಆಯುಷ್ಯ ಇದೆ. ಇದನ್ನು ಎಲ್ಲ ಒಟ್ಟಿಗೆ ನೀವು ಸೇರಿಸಿದರೆ ಅದು ಎಷ್ಟಾಗ್ತದೆ ಅಂದರೆ 43,20,000 ವರ್ಷ ಆಗ್ತದೆ. 4 ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ, ಕೃತಯುಗಗಳ ಆಯುಷ್ಯವನ್ನು ಸೇರಿಸಿದರೆ 43,20,000 ದೀರ್ಘ ವರ್ಷ. ಕಲ್ಪನೆ ಅಂತ ಹೇಳಿದರೆ ಕಲ್ಪನೆ ಮಾಡುವಾಗಲೇ ಎದೆ ಜಿಮ್ ಆಗ್ತದೆ, ಇದು ಎಂಥ ಅವಸ್ಥೆ ಅಂತ. ಆಗಲಿಲ್ಲ, ಇದೀಗ ಪ್ರಾರಂಭ ಆದದ್ದಷ್ಟೇ. 43,20,000 ವರ್ಷ, 4 ಒಂದು ಸಲ ಈ ಚಕ್ರ ಪ್ರಾರಂಭ ಆಗಿ ಕೊನೆಯಾಗುವಾಗ ಇಷ್ಟಾಗ್ತದೆ. ಇಂಥದ್ದು 1,000 ಸುತ್ತು ತಿರುಗಿದರೆ ಅದಕ್ಕೆ ಕಲ್ಪ ಅಂತ ಹೆಸರು. ಅದೆಷ್ಟಾಗ್ತದೆ?
ಅದು 432 ಕೋಟಿ ವರ್ಷ ಆಗ್ತದೆ. 432 ನಾಲ್ಕು ಮೂರು ಎರಡು, ನಾಲ್ಕು ಪ್ಲಸ್ ಮೂರು ಪ್ಲಸ್ ಎರಡು, ಅದು ಯಾವಾಗಲೂ ಇದೆ, ಎರಡು ಮೂರು ನಾಲ್ಕು ಅಂದರೆ ಒಂಬತ್ತು, 432 ಕೋಟಿ ವರ್ಷ. ಈ 432 ಕೋಟಿ ವರ್ಷ ಎಂಥದ್ದು? ಬ್ರಹ್ಮದೇವರ ಒಂದು ದಿವಸದ ಆಯುಷ್ಯ. ಓಹೋ, ಬ್ರಹ್ಮದೇವರಿಗೆ ಆಯುಷ್ಯ ಎಷ್ಟು? ಅದು ಎಷ್ಟೋ ಇರ್ಬೋದು, ಎಷ್ಟು ಬೇಕಾದ್ರೆ ಇರಲಿ, ಅವರ ಯಾರ ಲೆಕ್ಕ ಹೇಗೆ? ಈ 432 ಕೋಟಿ ವರ್ಷ ಉಂಟಲ್ಲ, ಇದು ಬ್ರಹ್ಮದೇವರ ಒಂದು ದಿವಸ. ಹಾಂ, ಹಾಗಾದರೆ ಬ್ರಹ್ಮದೇವರಿಗೆ 100 ವರ್ಷ ಅಂದರೆ ಎಷ್ಟಾಯಿತು? 432 ಕೋಟಿ ಗುಣಿಸು 360 ಅಂತ ಹೇಳಿದರೆ ಎಷ್ಟು ಆಗ್ತದೆ ಲೆಕ್ಕ? ನೀವೇ ಮಾಡಿ, ಕಂಪ್ಯೂಟರ್ ಉಂಟಲ್ಲ. 432 ಕೋಟಿ ಇಂಟು 360 ಅಂತ ಹೇಳಿದರೆ ಅದು ಬ್ರಹ್ಮದೇವರ ಒಂದು ವರ್ಷ. ಅದಕ್ಕೆ 50 ಗುಣಿಸಿದರೆ ಅದು ಎಷ್ಟೋ ಆಗ್ತದೆ, ಎಷ್ಟೋ ಖಂಡಾಬಟ್ಟೆ ಆಗ್ತದೆ. ಅದೆಷ್ಟಾಗ್ತದೆ? ಅದಕ್ಕೆ ಪರಾರ್ಧ ಅಂತ, ಅರ್ಧ ಪರಾರ್ಧ ಅಂತ ಹೆಸರು. ಇಷ್ಟಾಗುವಾಗ ಇಷ್ಟ, ಮತ್ತೆ ನೋಡಿದರೆ ಮತ್ತೆ ಅರ್ಧ ಅಷ್ಟೇ ಉಂಟು. ಅದಕ್ಕೆ ದ್ವಿಪರಾರ್ಧಾವಸಾನೆ. ಇಷ್ಟಾಗುವಾಗ ಬ್ರಹ್ಮದೇವರ ಆಯುಷ್ಯ 100 ವರ್ಷ ಕಂಪ್ಲೀಟ್ ಆಯಿತು. 432 ಕೋಟಿ ಇಂಟು 360 ಇಂಟು 100. ಇಷ್ಟಾಗುವಾಗ ಇಷ್ಟಾಗುವ ಪ್ರಳಯ, ಅದಕ್ಕೆ ಮಹಾಪ್ರಳಯ ಅಂತ ಹೆಸರು. ಎಲ್ಲವೂ ಹುಟ್ಟಿದ್ದು ಎಲ್ಲವೂ ನಾಶ ಆಗ್ತದೆ. ಈ ಮಧ್ಯದಲ್ಲಿ ಎಷ್ಟೋ ಎಷ್ಟೋ ಇದೆ, ನಾವು ಹೇಳ್ತೇವಲ್ಲ ಕೋಟಿ ಕೋಟಿ ಜನ್ಮ ಆಗ್ತದೆ ಅಂತ. ಮನುಷ್ಯರಿಗೆ ಕೋಟಿ ಕೋಟಿ ಜನ್ಮ ಆಗ್ತದೆ ಅಂತ ಹೇಳ್ತಾರೆ. ನಮಗೆ ಒಂದು ಜನ್ಮದ ವಿಷಯವೂ ನಮಗೆ ಗೊತ್ತಿಲ್ಲ, ಆ ಪ್ರಶ್ನೆ ಬೇರೆ. ಆದರೆ 400 ಇಷ್ಟೆಲ್ಲ ಲೆಕ್ಕ ಹಾಕುವಾಗ, ಹಾಗಾದರೆ ಇಷ್ಟು ಲೆಕ್ಕ ಹಾಕುವವನು ಅವನು ಸ್ವಲ್ಪ ಅದನ್ನು ಯೋಚನೆ ಮಾಡಿದರೆ ತಾನೂ ಕೂಡ ಇಷ್ಟು ವರ್ಷ ಇದ್ದೆ ಅಂತ ಒಂದು ಊಹಿಸುವುದಕ್ಕೆ ಸಾಧ್ಯ ಇದೆ. ಹಾಗಾಗಿ ಕೋಟಿ ಕೋಟಿ ಜನ್ಮ ಅಂತ ಇಷ್ಟಾದ ಮೇಲೆ ಇದಕ್ಕೆ ದ್ವಿಪರಾರ್ಧಾವಸಾನೆ. ಇಷ್ಟು ವರ್ಷದ ಕಾಲಚಕ್ರ ಉರುಳಿ ಕೊನೆಗೆ ಬಂದಾಗ ಸೃಷ್ಟಿಯಾದದ್ದು ಎಲ್ಲವೂ ಪ್ರಳಯವಾಗ್ತದೆ. ಯಾಕೆ ಅಂದರೆ ಪ್ರಳಯವಾಗಲೇಬೇಕು. ಯಾಕೆ ಅಂದರೆ ಸೃಷ್ಟಿಯಾದದ್ದು ಯಾಕೆ ಪ್ರಳಯವಾಗಲಿಕ್ಕೆ? ಆಗ ಕೊನೆಗೆ ಉಳಿಯುವವನು ನೀನೇ ಅಂತ ಹೇಳುವ ಯಾರು? ದೇವತೆಗಳು ಹೇಳುವುದು ತಾನು ಸೃಷ್ಟಿಯಾಗುವುದಕ್ಕೆ ಈ ದೇವಕಿಯ ಹತ್ತಿರ ದೇವಕಿಯ ಮಗುವಿನಂತೆ ಕೃಷ್ಣ ಕಾಣಿಸಿಕೊಳ್ಳಬೇಕಾದ ಹೊತ್ತಿನಲ್ಲಿ ಪ್ರಳಯ ಕಾಲದ ಒಂದು ಚಿತ್ರವನ್ನು ಅವನ ಮುಂದೆ ಇಟ್ಟು, ದೇವರ ಮುಂದೆ ಇಟ್ಟು, ಇಷ್ಟು ಎಲ್ಲ ಆಗಿ ಇಷ್ಟು ಎಲ್ಲ ಆದ ಮೇಲೆ ಆ ಕೊನೆಯ ದಿವಸ ಸರ್ವಪ್ರಳಯವಾದ ಮೇಲೆ, ಯಾವುದೂ ಇಲ್ಲದೇ ಇದ್ದ ಮೇಲೆ, ಸೃಷ್ಟಿಯೆಲ್ಲ ನಾಶವಾದ ಮೇಲೆ ಏನು ಇರ್ತದೆ? ತ್ವಮೇಕಯೇವಃ, ನೀನು ಒಬ್ಬ ಮಾತ್ರ ಇರ್ತಿ. ಶಿಷ್ಯತೆ ಅಂದರೆ ಕೊನೆಗೆ ಉಳಿಯುವವನು ಯಾರು ಅಂದರೆ ನೀನು ಮಾತ್ರ. ಕೊನೆಗೆ ಉಳಿಯುವವನು ಅಂದರೆ ಎಲ್ಲರೂ ಅಳಿದ ಮೇಲೆ, ಎಲ್ಲರೂ ಅಳಿದ ಮೇಲೆ ಉಳಿಯುವವನು ನೀನು ಒಬ್ಬ. ಅದಕ್ಕೋಸ್ಕರ ಅಂತ ಹೇಳುವುದು ದೇವರಿರುವುದು ಯಾಕೆ ಅಂದರೆ ನಾವೆಲ್ಲ ಅವನ ಕಣ್ಣ ಮುಂದೆ ಸಾಯ್ಲಿಕ್ಕೆ ಅಂತ. ಅದಕ್ಕೆ ತಪ್ಪು ಅರ್ಥ ಮಾಡಲಿಕ್ಕೆ ಕೂಡುದು. ನಾವು ದೇವರಿರುವುದು ಯಾಕೆ ಅಂದರೆ ನಮ್ಮ ಸಾರ್ಥಕತೆ ಏನು ಅಂದರೆ ಅವನ ಕಣ್ಣ ಮುಂದೆ ಸಾಯ್ಲಿಕ್ಕೆ. ಯಾಕೆ? ಭಾಗವತ ಹೇಳ್ತದೆ ಕೊನೆಗೆ ಯಾರು ಉಳಿಯುವುದು ಅವ ಮಾತ್ರ. ಅಂದರೆ ನಾವು ಅಳಿಲಿಕ್ಕೆ ಮತ್ತು ಕಳಿಲಿಕ್ಕೆ ಮತ್ತು ಅನೇಕರನ್ನು ಅಳಿಸಲಿಕ್ಕೆ ಅಷ್ಟೇ ಇರೋದು. ಅವನು ಉಳಿತಾನೆ ಶೇಷ. ಕೊನೆಗೆ ಉಳಿಯುವುದು ಶೇಷ ಅಂದರೆ ಎಲ್ಲ ಲೆಕ್ಕಾಚಾರ ಮಾಡಿ ಮಾಡಿ ಕೊನೆಗೆ ಒಂದು ಉಳಿಯಿತು ಅಂತ ಹೇಳ್ತೇವೆ ನೋಡಿ. ಎಲ್ಲ ಲೆಕ್ಕ ಆಯಿತು, ಲೆಕ್ಕ ಮಾಡಿ ಕೂಡಿಸು ಕಳೆದು ಗುಣಿಸು ಭಾಗಿಸು ಎಲ್ಲ ಆಗಿ ಇನ್ನೇನೋ ಎಲ್ಲ ಆಗಿ ಕೊನೆಗೆ ಉಳಿದದ್ದಕ್ಕೆ ಶೇಷ ಅಂತ ಹೆಸರು. ಆ ಶೇಷ ಯಾರು? ಶೇಷ ಯಾರು ಅಂದರೆ ನೀನು ಒಬ್ಬನೇ ಅಂತ. ಯಾರು ಪೂರ್ಣನೋ ಅವನು ಶೇಷ. ಎಷ್ಟು ಅದ್ಭುತವಾಗಿದೆ ಆ ಮಾತು ಅಂದರೆ, ಯಾರು ಪರಿಪೂರ್ಣನೋ, ಪೂರ್ಣಾವತಾರಿಯನ್ನು ಇವರು ಸ್ತುತಿಸುವುದು ಹೇಗೆ ಅಂತ ಕೇಳಿದರೆ ನೀನು ಶೇಷ. ಆಶ್ಚರ್ಯ. ಆಮೇಲೆ ಏನು ಹೇಳ್ತಾರೆ? ಅಶೇಷ ಸಂಜ್ಞ, ಅದು ಒಂದು ಮಾತಿದೆ. ಅಶೇಷ ಸಂಜ್ಞ ಅಂತಲೂ ಇದೆ, ಶೇಷ ಸಂಜ್ಞ ಅಂತಲೂ ಅದಕ್ಕೊಂದು ಪಾಠಾಂತರ ಇದೆ. ಅಂದರೆ ಎಲ್ಲರೂ ಹೋದ ಮೇಲೆ ನೀನು ಮಾತ್ರ ಉಳಿಯುವುದು ಅಂತ ಕೇಳಿದರೆ ಒಂದು ವಿಷಯ ಇದೆ ಅಲ್ಲಿ. ಏನು? ನೀನು ಮಾತ್ರ ಅಲ್ಲ. ಅರೆ, ನೀನು ಮಾತ್ರ ಅಲ್ವಾ? ನೀನು ಮಾತ್ರ ಅಲ್ವಾ? ದೇವರು ಮಾತ್ರ ಅಲ್ವಾ ಉಳಿಯೋದು? ಅಲ್ಲ. ಮತ್ತೆ ಒಂದು ಉಳಿತಿದೆ,
ಅದು ಯಾವುದು? ದೇವರ ನಾಮ ಅಂತ. ಶಬ್ದ, ಪದ, ವಾಕ್, ದೇವರ ನಾಮ. ದೇವರ ನಾಮ ಉಳಿತದೆ. ಆದುದರಿಂದ ಹೇಳಿದ್ದು ದಾಸರು, ನೀನು ಯಾಕೋ ನಿನ್ನ ಹಂಗೆ ಯಾಕೋ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ. ಪದ ಉಳಿತದೆ, ಶಬ್ದ ಉಳಿತದೆ, ವಾಕ್ ಉಳಿತದೆ, ಎಲ್ಲ ಒಂದೇ. ವಾಕ್ ಉಳಿತದೆ, ಅದರ ಅರ್ಥ ಏನು ಅಂತ ಕೇಳಿದರೆ ನೀನು ಅಂತ. ಸರ್ವ ಪದಗಳಿಗೂ ಅರ್ಥ ಏನು ಅಂತ, ಎಲ್ಲ ಪದಗಳ ಮೂಲಾರ್ಥ ಯಾವುದು ಅಂದರೆ ಆ ಪದಗಳು ಎಲ್ಲಿಂದ ಉಂಟಾಯಿತೋ ಅದೇ ಅದರ ಅರ್ಥ. ಆದುದರಿಂದ ಎಲ್ಲವೂ ಉಂಟಾದದ್ದು ಭಗವಂತನಿಂದ. ಏಕಾಯನಃ ಅಂತ ಹೇಳ್ತಾರಲ್ಲ, ಎಲ್ಲವೂ ಭಗವಂತನಿಂದ ಉಂಟಾದುದರಿಂದ ಈ ಪದಗಳಿಗೆ ಅರ್ಥ ಏನು ಅಂತ ಕೇಳಿದರೆ ದೇವರೇ ಆದದ್ದರಿಂದ ದೇವರನ್ನು ಅಶೇಷ ಸಂಜ್ಞ. ಸಂಜ್ಞ ಅಂದರೆ ನಾಮ, ಸಂಕೇತ. ಪದಗಳ ಅರ್ಥ ಯಾರು ಅಂತ ಕೇಳಿದರೆ ನೀನೇ. ಆದುದರಿಂದ ಇಷ್ಟು ಕೃಷ್ಣನಾಮ ಮತ್ತು ಕೃಷ್ಣ ಎರಡು ಒಂದೇ. ಅದು ನಾಮನಾಮಿ ಅಭೇದ, ಎರಡೂ ಒಂದೇ. ಇಷ್ಟು ಹೇಳಿ ದೇವತೆಗಳು ಹೋದ ಮೇಲೆ ಕೂಗಿತು ಮಗು. ದೇವಕಿ ನೋಡ್ತಾಳೆ, ದೀಪ ತನ್ನ ಒಡೆಯ ಮೇಲೆ ಇದೆ, ಕೂಗುತ್ತಾ ಇದೆ. ಬಿಳಿಯ ಮಗು, ಕಪ್ಪು ಮಗು ಕೃಷ್ಣ. ಅವಳಿಗೆ ಎಷ್ಟು ಪ್ರೀತಿ ಬಂತು ಅಂದರೆ ಅಲ್ಲಿ ಮಳೆ ಸುರಿತಾ ಇದ್ದದಲ್ಲ, ಅವಳ ಪ್ರೀತಿಯ ಮಳೆ ಸುರಿತಾ ಇದ್ದು. ಆದರೆ ಆವಾಗ ವಸುದೇವ ಬಂದ. ವಸುದೇವ ಬಂದು ಹೇಳಿದ, ಏನಂದರೆ ನೀನು ಹೇಳಿದ್ದೇನು? ನಾನೇನು ಹೇಳಿದ್ದು? ಕಾಣಿಸಿಕೊಳ್ಳಬೇಡ ದೇವರಿಗೆ, ನೀನು ಹೇಳಿದ ಮಾತನ್ನು ನಾನು ಕೇಳಿದ್ದೇನೆ. ಏನು ನೀನು ಹೇಳಿದ್ದು? ಕಾಣಿಸಿಕೊಳ್ಳಬೇಡ ದೀಪ ಅಂತ ಹೇಳಿ, ಕಾಣಿಸಿಕೊಳ್ಳಬೇಡ ಅಂತಲೂ ನೀನು ಹೇಳಿದಿ, ಇಲ್ಲಿ ಕೊಡು ಅಂತ ಕೊಟ್ಲಂತೆ. ಯಾರು? ದೇವಕಿ. ಆ ಮಗುವನ್ನು ಸೆರೆಮನೆಯ ಬಾಗಿಲುಗಳು ತಾವಾಗಿ ತೆರೆದುಕೊಂಡಾಗ ಆ ಬಾಗಿಲುಗಳ ಆ ಸೆರೆಮನೆಯಿಂದ ಹೊರಟು ತನ್ನ ತಲೆಯ ಮೇಲೆ ಒಂದು ಬುಟ್ಟಿಯನ್ನು ಇಟ್ಟುಕೊಂಡು, ನಾವು ಹೇಳುವುದುಂಟು ಮಕ್ಕಳನ್ನು, ಸಣ್ಣ ಮಕ್ಕಳನ್ನು ಅಂದರೆ ಹುಟ್ಟಿದ ಮಕ್ಕಳನ್ನು ನಮ್ಮ ಮನೆಯಲ್ಲಿ ಒಂದು ಪದ್ಧತಿ ಇತ್ತು. ಯಾವುದರಲ್ಲಿ ಮಲಗಿಸುವುದು ಗೊತ್ತುಂಟ? ಹಾಳೆಯಲ್ಲಿ, ಹಾಳೆ ಅಂತ ಹೇಳ್ತೇವೆ, ಹಾಳೆಯಲ್ಲಿ ಮಲಗಿಸು. ಹಾಳೆ ಇಟ್ಟು ಅದು ಹಾಳೆ ಧನ್ಯ ಆಯಿತು. ಹಾಳೆಯಲ್ಲಿ ಮಲಗಿಸುವುದು. ಹಾಗೆ ಕೃಷ್ಣನನ್ನು, ಕೃಷ್ಣನನ್ನು ಕೃಷ್ಣ ಕರಾವಳಿಯಲ್ಲಿ ಹುಟ್ಟಿದ್ದರೆ ಅವನನ್ನು ಹಾಳೆಯ ಮೇಲೆ ಮಲಗಿಸಿ ಆ ಹಾಳೆಯನ್ನು ತಲೆ ಮೇಲೆ ಹೊತ್ತುಕೊಂಡು ವಸುದೇವ ಹೋಗಬೇಕಾಗಿತ್ತು. ಅವನು ಹುಟ್ಟಿದ್ದು ಮಥುರೆಯಲ್ಲಿ. ಒಂದು ಬುಟ್ಟಿಯಲ್ಲಿ ಸಣ್ಣ ಮೆತ್ತನೆಯ ತಿಂಡಿಯನ್ನು ಮಾಡಿ ಅದರಲ್ಲಿ ಈ ಕೃಷ್ಣನನ್ನು ಮಲಗಿಸಿ ತನ್ನ ಈ ತನ್ನ ಅಂತರಂಗದ ಒಂದು ತುಂಡನ್ನೇ ದೇವಕಿ ವಸುದೇವನ ಕೈಯಲ್ಲಿ ಇಟ್ಟಳೆಂಬಂತೆ ಕೃಷ್ಣನನ್ನು ಒಂದು ಸಲ ಬಿಗಿದಪ್ಪಿ ಮುದ್ದಿಸಿ ಆ ತಾಯಿ ಹಾಲು ಉಣಿಸದೆ ಕೊಟ್ಲಂತೆ. ಯಾರಿಗೆ? ವಸುದೇವನ ಕೈಯಲ್ಲಿ ಆ ಕೃಷ್ಣನನ್ನು ಹೊತ್ತುಕೊಂಡು ವಸುದೇವ ನಂದಗೋಕುಲಕ್ಕೆ ಬಂದು ಇಲ್ಲಿ ಅದೇ ಕಾಲದಲ್ಲಿ ನಂದಗೋಪನ ಹೆಂಡತಿಯಾದ ಯಶೋದೆ ಸಹಜವಾದ ಪ್ರಸವ ವೇದನೆಯನ್ನು ಅನುಭವಿಸಿ ಒಂದು ಬಹಳ ಸುಂದರವಾದ ಒಂದು ಹೆಣ್ಣು ಮಗುವನ್ನು ಇಟ್ಟಿದ್ಲು. ಇವನು ಮೆಲ್ಲಗೆ ಬಂದು ಆ ಮಗುವನ್ನು ತಾನು ಎತ್ತಿಕೊಂಡು ತನ್ನ ಕೃಷ್ಣನನ್ನು ಯಶೋದೆಯ ಬಳಿಯಲ್ಲಿ ಇಟ್ಟು ಯಶೋದೆ ಹೆತ್ತ ಹೆಣ್ಣು ಶೀಶವನ್ನು ತಾನು ಯಾವ ಬುಟ್ಟಿಯನ್ನು ಕೊಂಡೋಗಿದ್ದಾನೆ ಆ ಬುಟ್ಟಿಯಲ್ಲಿಯೇ ಇಟ್ಟು ಅದನ್ನು ತಾನೇ ಹೊತ್ತುಕೊಂಡು ಈ ಮುನೆಯನ್ನು ದಾಟಿ ಮರಳಿ ಇಲ್ಲಿಗೆ ಬಂದು ಮರಳಿ ಮಥುರೆಗೆ ಬಂದು ದೇವಕಿಯ ಬಳಿಯಲ್ಲಿ ಆ ಮಗುವನ್ನು ಇಟ್ಟು ಇದು ನಿನ್ನ ಮಗು ಅಂತ ಹೇಳಿದ. ಎಷ್ಟು ಚೆನ್ನಾಗಿದೆ ನಾಟಕ ಅಂತ ಹೇಳಿದರೆ ಇದೊಂದು ನಾಟಕ, ಬಹಳ ಅದ್ಭುತವಾಗಿದೆ. ದೇವರು ಸಂಸಾರದಲ್ಲಿ ಹುಟ್ಟುವಾಗ ಹೀಗೆಲ್ಲ ಆಗ್ತದೆ. ಏನು ಮಾಡ್ತಾನೆ ಅಂದರೆ ನಮ್ಮ ಮಗು ಮತ್ತೊಂದು ಕಡೆ ಬೆಳೆಯುವ ಹಾಗೆ ಮಾಡ್ತಾನೆ, ತನ್ನ ತಾಯಿಯ ಬಳಿಯಲ್ಲಿ ಬೆಳೆಯದ ಹಾಗೆ ಮಾಡ್ತಾನೆ. ದೇವರಿಗೆ ನಿಜಕ್ಕಾದರೆ ದೇವರಿಗೆ ಅಪ್ಪನೂ ಇಲ್ಲ, ದೇವರಿಗೆ ಅಮ್ಮನೂ ಇಲ್ಲ, ದೇವರಿಗೆ ಮಾತ್ರ. ದೇವರಿಗೆ ಅಪ್ಪನೂ ಇಲ್ಲ, ದೇವರಿಗೆ ಅಮ್ಮನೂ ಇಲ್ಲ. ಹಾಗಾದರೆ ದೇವರು ಯಾರು?
ದೇವರು ಯಾರು ಅಂದರೆ ನಿಜವಾಗಿ ತಬ್ಬಲಿ, ಅನಾಥ. ದೇವರಿಗೆ ಅಪ್ಪನೂ ಇಲ್ಲ ಮನವೂ ಇಲ್ಲ. ಅದರ ಅರ್ಥ ಎಂಥದ್ದು? ದೇವರಿಗೆ ಯಾರೂ ಅಪ್ಪನಾಗಬಹುದು, ಯಾರೂ ಅಮ್ಮನಾಗಬಹುದು. ಯಾರು ದೇವರನ್ನು ಲಾಲಿಸ್ತಾರೆ, ಯಾರು ಮಗುವನ್ನು ಲಾಲಿಸ್ತಾರೆ, ಅವರೆಲ್ಲರೂ ಕೂಡ ದೇವರಿಗೆ ಮಾತಾಪಿತೃಗಳಾಗಬಹುದು. ಇದರಲ್ಲೇ ಬರ್ತದೆ, ಶಾಸ್ತ್ರಗಳಲ್ಲಿ ಒಂದು ಮಾತು ಬರ್ತದೆ. ದೇವರನ್ನು ಯಾರು ಗುರುತಿಸ್ತಾನೆ ಅವನು ದೇವರ ಅಪ್ಪ ಅಂತ, ಸಪಿತ. ದೇವರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ದೇವರಿಗೆ ಹೇಗೆ ಕಾಣ್ತದೆ ಅಂದರೆ, ಯಾರು ನನ್ನ ಗುರುತಿಸಿದ ಅವನು ಯಾರು ಅಂದರೆ ಅವನು ನನ್ನ ಅಪ್ಪ ಅಂತ. ಹೇಗೆ? ನಾಮಧೇಯ ಇಡುವುದು ಯಾರು? ಅಪ್ಪ ಅಲ್ವಾ ದೇವರು. ನೀನು ಇಂಥವ, ನೀನು ವಿಷ್ಣು, ನೀನು ಈಶ್ವರ, ನೀನು ಈಗ ಸಹಸ್ರನಾಮ ಉಂಟಲ್ಲ, ದೇವರಿಗೆ ಯಾರು ಸರಿಡುತ್ತಾನೆ ಅವನು ದೇವರ ಅಪ್ಪ ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ ಏನು ಅಂತ ಕೇಳಿದರೆ, ದೇವರು ಯಾವಾಗಲೂ ಮಗುವೆ ಅಂತ. ಅದು ಯಾರ ಬಳಿಯಲ್ಲಿ ಬೇಕಾದರೂ ಅವನು ಬೆಳೆಯಬಲ್ಲ. ಹಾಗಾಗಿ ದೇವಕಿಯ ಮಗು, ಯಶೋದೆಯ ಮಗುವಾಗಿ, ಯಶೋದೆಯ ಮಗನಾಗಿ ಬಲರಾಮನ ಒಟ್ಟಿಗೆ ಅದು ನಂದಗೋಕುಲದಲ್ಲಿ ಬೆಳೀತಾ ಇದ್ದರೆ, ಇಲ್ಲಿ ಯೋಗ ಮಾಯೆ ಅಂತ ಹೇಳ್ತಾರೆ ಆ ಹೆಣ್ಣು ಶಿಶು ಅದನ್ನು ಮಲಗಿಸಿ ಅದು ಹತ್ತಿತು, ಜೋರು ಹತ್ತಿತು. ಜೋರು ಹತ್ತ ಕೂಡಲೇ ಇಷ್ಟರವರೆಗೆ ಮೈ ಮರೆತಿದ್ದ ಸೈನಿಕರಿಗೆ ಎಚ್ಚರ ಆಯಿತು. ಓಹ್, ಮಗು ಹುಟ್ಟಿತು ಅಂತಾಯಿತು. ಕೂಡಲೇ ಕಂಸನಿಗೆ ಕರೆ ಬಂತು. ಕಂಸನಿಗೆ ಕರೆ ಬಂದು ಕೂಡಲೇ ಕತ್ತಿ ಹಿಡಿದುಕೊಂಡು ಬಂದ. ಕಂಸ ಹಿಡಿದುಕೊಂಡು ಬಂದು ಮಗುವಿನ ಹತ್ರ ಬಂದ, ದೇವಕಿಯ ಹತ್ರ ಬಂದ ಮೊದಲ ಬಾರಿಗೆ. ಯಾಕೆಂದರೆ ಅಷ್ಟರವರೆಗೆ ಸುದೇವನೇ ತನ್ನ ಮಕ್ಕಳನ್ನು ಕಂಸನಲ್ಲಿ ಕೊಂಡು ಹೋಗಿ ಕೊಡ್ತಾ ಇದ್ದ. ದೇವಕಿಯ ಹತ್ತಿರ ಬಂದು ದೇವಕಿಯ ಹತ್ತಿರ ಮಲಗಿದ ಈ ಹೆಣ್ಣು ಶಿಶುವಿಗೆ ಕೈ ಹಾಕುವಾಗ ದೇವಕಿಗೆ ಅಷ್ಟರವರೆಗೆ ಅವಳು ಬಿಗಿದಿಟ್ಟಿದ್ದ ಕೋಪ ಉಕ್ಕಿತಂತೆ. ಅದು ಕರು ಹಾಕಿದರೆ, ಮರಿ ಹಾಕಿದರೆ, ಮರಿಗಳ ಹತ್ತಿರ ಯಾರಾದರೂ ಹೋದರೆ ಆ ಮರಿ ಹಾಕಿದ ಪ್ರಾಣಿಗಳಿಗೆ ಬಹಳ ಸಿಟ್ಟು, ಬಹಳ ಸಿಟ್ಟು. ಯಾಕೆ ಅಂದರೆ ಕಾಪಾಡಬೇಕು ಅಂತ. ಇವರು ಯಾರೋ ಬಂದಿದ್ದಾರೆ, ಇವರೇನೋ ಮಾಡ್ತಾರೆ ಅಂತ, ಅಪಾಯದ ಸಂಕೇತ. ಹಾಗಾಗಿ ದೇವಕಿಯಂಥ ಒಂದು ಸಾತ್ವಿಕ ಸಾಧ್ವಿ ತನ್ನ ಎಲ್ಲ ಸಿಟ್ಟಿನಿಂದ ಅವಳು ಕಂಸನನ್ನು ಬೈದ್ಲಂತೆ. ಒಂದು ಮಾತು ಎಷ್ಟಾಗಿದೆ ಅಂದರೆ, ಸಣ್ಣ ಮಕ್ಕಳನ್ನು ಕೊಂದು, ಇಷ್ಟು ಮಕ್ಕಳನ್ನು ಕೊಂದಿಯಲ್ಲ, ಸಣ್ಣ ಮಕ್ಕಳನ್ನು ಕೊಂದು ನೀನು ಚಿರಂಜೀವಿಯೋ ಅಂತ. ಇಷ್ಟು ಒಳ್ಳೆಯ ಮಾತು. ಆಮೇಲೆ ಒಂದು ಮಾತು ಹೇಳಿದ್ರಂತೆ, ನಿನ್ನ ಕೈಗೆ 6 ಮಕ್ಕಳನ್ನು ಒಪ್ಪಿಸಿ ನಾನು ತಾಯಿಯಲ್ಲ ಅಂತ, ನಾನು ನಿಜವಾಗಿ ತಾಯಿ ಅಲ್ಲ ಅಂತ, ನಾನು ನಿಜವಾಗಿ ಹೆಂಗಸೇ ಅಲ್ಲ ಅಂತ. ಅಂದರೆ ತನ್ನೇ ತಾನು ಬೈದುಕೊಂಡ್ಲಂತೆ. ಆದರೆ ಕಂಸ ಬಲಾತ್ಕಾರವಾಗಿ ಅವಳ ಕೈಯಲ್ಲಿದ್ದ ಮಗುವನ್ನು ಎತ್ತಿ ಕತ್ತಿ ಎತ್ತಿ ಅದನ್ನು ಕೊಲ್ಲಬೇಕು ಅಂತ ಹೊರಟಾಗ ಅವನ ಹೆದೆಗೆ ಆ ಹೆಣ್ಣು ಶಿಶು ಅದನ್ನು ಮಾಯೆ ಅಂತ ಹೇಳ್ತಾರೆ, ಯೋಗ ಮಾಯೆ ಅಂತ, ಮೆಟ್ಟಿ ಆಕಾಶಕ್ಕೆ ಹಾರಿ ಒಂದು ಮಾತು ಹೇಳ್ತದೆ ಆ ಮಗು. ಎಂಥದ್ದು ಅಂದರೆ, ನನ್ನನ್ನು ಕೊಂದು ನೀನು ಬದುಕುತ್ತೇನೆ ಅಂತ ಭಾವಿಸಿದ್ದೀಯಲ್ಲ ಯ ಮೂರ್ಖ, ನೀ ಇನ್ನನ್ನು ಕೊಲ್ಲುವವ ಅಲ್ಲಿ ಬೆಳೀತಾ ಇದ್ದಾನೆ ಅಂತ. ಇದೇನು ಆಕಾಶವಾಣಿ ಆಯ್ತಲ್ಲ, ಈ 8ನೇ ಮಗುವಿನಿಂದ ನಿನಗೆ ಮರ್ತಿದ್ವು ಅಂತ, ಅದನ್ನು ಯಾವ ರೀತಿ ಕೇಳಬೇಕು ಎನ್ನುವುದನ್ನು ಕಲಿತುಕೊಳ್ಳಲಾಗದೆ ಹೇಗೆ ಕಂಸ ಕೆಟ್ಟನೋ, ಈ 2ನೇ ಬಾರಿಗೆ ತಿದ್ದಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಾದರೆ ತಿದ್ದಿಕೋ ಎನ್ನುವ ಆ ಅರ್ಥವನ್ನು ಇಟ್ಟುಕೊಂಡು ನಿನ್ನನ್ನು ಕೊಲ್ಲುವವ ನಂದಗೋಕುಲದಲ್ಲಿ ಬೆಳೀತಾ ಇದ್ದಾನೆ ಅಂತ ಹೇಳಿ ಇವನ ಹೃದಯವನ್ನು ಮೆಟ್ಟಿ ಹಾರಿತು. ಅದು ಹೃದಯವನ್ನು ಮೆಟ್ಟಿದ್ದರಿಂದ ಕಂಸನಲ್ಲಿ ಒಂದು ಬದಲಾವಣೆ ಆಯಿತಂತೆ. ಇಷ್ಟು ಚೆನ್ನಾಗಿದೆ ಅಂದರೆ, ಕಂಸನಲ್ಲಿ ಒಂದು ಬದಲಾವಣೆ ಆಯಿತಂತೆ. ಅವನಿಗೆ ಇಷ್ಟು ಮಾಡಿ, ಇಷ್ಟೆಲ್ಲ ತನ್ನನ್ನು ತಾನು ಕಾಪಾಡಿಕೊಳ್ಬೇಕು ಅಂತ ಇಷ್ಟೆಲ್ಲ ಷಡ್ಯಂತ್ರಗಳನ್ನು ಮಾಡಿ, 6 ಮಕ್ಕಳನ್ನು ಕೊಂದು ಎಲ್ಲ ಮಾಡಿ, ಕೊನೆಗೂ ನನ್ನನ್ನು ಕೊಲ್ಲುವವ ನಂದಗೋಕುಲದಲ್ಲಿ, ಇಲ್ಲಿಯೇ ಹತ್ತಿರದಲ್ಲಿ ಮನೆಯನ್ನು ದಾಟಿದರೆ ಆಯಿತು, ನಂದಗೋಕುಲದಲ್ಲಿ ಬೆಳೀತಾನೆ ಅಂತ ಆದ ಮೇಲೆ ಖಿನ್ನನಾದನಂತೆ. ಖಿನ್ನನಾಗಿ ಮನೆಗೆ ಬಂದು ಸುಮ್ಮನೆ
ತಲೆ ತಗ್ಗಿಸಿ ಕೂತಿದ್ದಂತೆ. ಅವನು ನಿಜವಾಗಿ ಬದಲಾವಣೆಯಾಗುವ ಸಾಧ್ಯತೆಗಳಿತ್ತು. ಪರಿವಾರದವರು ಬಿಡಬೇಕಲ್ಲ, ಇವರೆಲ್ಲರೂ ಇದ್ದಾರಲ್ಲ, ಪೂತನಿ ಇದ್ದಾಳೆ, ಆಮೇಲೆ ಧೇನುಕ ಇದ್ದಾನೆ, ಆಮೇಲೆ ಶಕಟ ಇದ್ದಾನೆ, ಆಮೇಲೆ ಭಾಳ ಜನ ಇದ್ದಾರೆ, ಚಾಣೂರ ಮುಷ್ಟಿಕ ಅವರಿವರೆಲ್ಲ ಇದ್ದಾರೆ, ಇಡೀ ಪರಿವಾರ ಇದೆ, ಎಲ್ಲರೂ ಬಂದು ಹೇಳಿದ್ರಂತೆ ಅದು ಸೂಚನೆ ಅಂತ. ಏನು ಅಂದರೆ ಇನ್ನಿಲ್ಲ ಅವನಲ್ಲಿ ಬೆಳೀತಾ ಇದ್ದಾನೆಂದರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದೆ ಹೋದರೆ ನಮ್ಮ ಸ್ಥವನಾಶ ಆಗ್ತದೆ. ಆದ್ದರಿಂದ ಇವತ್ತಿನಿಂದಲೇ ಹತ್ಯಾಕಾಂಡ ಪ್ರಾರಂಭವಾಗಬೇಕು ಅಂತ. ಎಲ್ಲ ತಪ್ಪು ವ್ಯಾಖ್ಯಾನ. ನಮ್ಮ ಇಡೀ ಸಮಸ್ಯೆ ಇರುವುದು ಎಲ್ಲಿ ಅಂದರೆ ಯಾವ ಮಾತನ್ನು ಹೇಗೆ ಕೇಳಬೇಕು ಅಂತ ಗೊತ್ತಿಲ್ಲದೆ ತಪ್ಪು ವ್ಯಾಖ್ಯಾನ ಮಾಡುತ್ತಾ ನಾವು ಮಾಡುವ ತಪ್ಪು ವ್ಯಾಖ್ಯಾನದಲ್ಲಿ ನಾವೇ ಸಿಕ್ಕಿಕೊಂಡಿರುವುದು. ಇದನ್ನು ಭಾಗವತ ಹೇಳ್ತದೆ ಇವತ್ತಿಗೆ.